ಸ್ಟ್ಯಾಂಡಿಂಗ್ 28/10/2024 ಪ್ರಾತಃ ಮರಳಿ ಬಾಪ್ದಾದ ಮಧುಬನ ಮೀಠೆ ಬಚ್ಚೆ ಸದ್ಗುರು ಕಿ ಪಹಲಿ ಪಹಲಿ ಶ್ರೀಮತ್ ಹೇ ದೇಹಿ ಅಭಿಮಾನಿ ಬನ ದೇಹ ಅಭಿಮಾನ್ ಚೋಡ್ದು ಬಾಬ ಹೆಡ್ತರೆ ಮಧುರರಾದ ಮಕ್ಕಳೇ ಸದ್ಗುರುವಿನ ಮೊಟ್ಟ ಮೊದಲನೇ ಶ್ರೀಮತ್ ಆಗಿದೆ ದೇಹಿ ಅಭಿಮಾನಿಗಳಾಗಿ ದೇಹ ಅಭಿಮಾನವನ್ನು ಬಿಟ್ಟುಬಿಡಿ ಪ್ರಶ್ನೆ ಇಸ್ ಸಮಯ ತುಂ ಬಚ್ಚೆ ಕೋಯಿ ಭೀ ಇಚ್ಛಾ ವ ಚಾಹನಾ ನಹಿ ರಖ ಸಕ್ತೆ ಕ್ಯೂ ಪ್ರಶ್ನೆಯಾಗಿದೆ ಈ ಸಮಯದಲ್ಲಿ ಮಕ್ಕಳು ಯಾವುದೇ ಇಚ್ಛೆ ಅಥವಾ ಆಸೆಗಳನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾಕೆ ಉತ್ತರ ಕ್ಯೋಕಿ ತುಮ್ ಸಬ್ ವಾನಪ್ರಸ್ಥೆ ಹೋ ತುಮ್ ಜಾನತೆ ಹೋ ಇನ್ ಆಂಕೋ ಸೆ ಜೋ ಕುಚ್ ದೇಖ್ತೆ ಹೇ ವಿನಾಶ್ ಹೋನಾ ಯಾಕೆ ಅಂದರೆ ನೀವೆಲ್ಲರೂ ವಾನಪ್ರಸ್ಥೆಗಳು ಹೇಗೆ ವಯಸ್ಸಾದವರಿಗೆ ಯಾವುದೇ ಆಸೆಗಳು ಇರಬಾರ್ದು ಅಥವಾ ಇರಲ್ಲ ಅಂತಿದೆ ಹಾಗೆ ವಾನಪ್ರಸ್ಥೆಗಳು ವಾಣಿಯಿಂದ ದೂರ ಹೋಗಬೇಕಾಗಿರೋ ಸಮಯ ಇದು ನಿಮಗೆ ಇನ್ನೂ ಗೊತ್ತಿದೆ ಕಣ್ಣಿಂದ ಏನೆಲ್ಲ ನೋಡ್ತೀರಿ ಅದೆಲ್ಲವೂ ವಿನಾಶ ಆಗುತ್ತೆ ಅಬ್ ತುಮೇ ಕುಚ್ ಭಿ ನಹಿ ಚಾಹಿಯೆ ಬಿಲ್ಕುಲ್ ಬೆಗ್ಗರ್ ಬನ್ನ ಇಲ್ಲಿ ನಿಮಗೇನೂ ಬೇಕಾಗಿಲ್ಲ ಬಿಲ್ಕುಲ್ ಬೆಗ್ಗರಾಗಿ ಏನು ಬೇಕಾಗಿಲ್ಲ ಅಂದರೆ ಅಗತ್ಯಕ್ಕೆ ಮೀರಿ ಏನೂ ಬೇಕಾಗಿಲ್ಲ ಮತ್ತು ಸಿಂಪಲ್ ಎಷ್ಟು ಸರಳವಾಗಿರ್ತೀರಿ ಅಷ್ಟು ಒಳ್ಳೆಯದು ಅಗರ್ ಆಸಿ ಕೊಯಿ ಊಂಚಿ ಚೀಸ್ ಪಹನೆಂಗೆ ತೋ ಕೀಚೇಗಿ ಫಿರ್ ದೇಹಾಭಿಮಾನೇ ಫಸ್ತೇ ರಹೇಂಗೆ ಏನಾದರೂ ಬೆಲೆ ಬಾಳದನ್ನು ಧರಿಸ್ಕೊಳ್ತೀರಿ ಅಂದರೆ ಅದು ನಿಮ್ಮನ್ನು ತನ್ನ ಕಡೆ ಸೆಳೆಯುತ್ತೆ ನೋಡಿ ಜಾಸ್ತಿ ಬೆಲೆ ಬಾಳುವಂಥ ಆಭರಣ ಆಗಲಿ ವಸ್ತ್ರ ಆಗಲಿ ಏನನ್ನೇ ಧರಿಸಿರ್ತಾರೆ ಅಂದರೆ ಅವ್ರ ಟೋಟಲ್ ಗಮನ ಇಲ್ಲ ಅದ್ರ ಕಡೆಯೇ ಇರುತ್ತೆ ಬೇರೆಯವ್ರ ಗಮನನೂ ಅದ್ರ ಕಡೆಯೇ ಹೋಗುತ್ತೆ ಅಂದರೆ ದೇಹ ಅಭಿಮಾನದಲ್ಲಿ ಸಿಕ್ಕಾಕ್ಕೊಳ್ಬೇಕಾಗುತ್ತೆ ಇದರಲ್ಲೇ ಪರಿಶ್ರಮ ಇರೋದು ದೇಹ ಅಭಿಮಾನ ಬಿಡೋದ್ರಲ್ಲೇ ಪರಿಶ್ರಮ ಇರೋದು ಜಬ್ ಮೆಹನತ್ ಕರ್ ಪೂರೇ ದೇಹಿ ಅಭಿಮಾನಿ ಬನು ತಬ್ ವಿಶ್ವ ಕಿ ಬಾದಶಾಹಿ ಮಿಲೇಗಿ ಯಾವಾಗ ನೀ ಪರಿಶ್ರಮ ಪಟ್ಟು ಪೂರ್ಣ ದೇಹಿ ಅಭಿಮಾನಿಗಳಾಗ್ತಿರೋ ಆವಾಗಲೇ ವಿಶ್ವದ ರಾಜ್ಯ ಭಾಗ್ಯ ಸಿಗುತ್ತೆ ಓಂ ಶಾಂತಿ ಈ 15 ಮಿನಿಟ್ ವ ಆಧಾ ಘಂಟಾ ಬಚ್ಚೆ ಬೈಠೆ ಹೇ ಬಾಬಾ ಭೀ 15 ಮಿನಿಟ್ ಬಿಠಾತೆ ಹೇ ಕಿ ಅಪ್ನೇ ಕೋ ಆತ್ಮ ಸಮಜ್ ಬಾಪ್ಕೋ ಯಾದ್ ಕರು ಈಗ ನೀವು 15 ನಿಮಿಷ ಅಥವಾ 1/2 ಗಂಟೆ ಬಾಬೋರ್ ನೆನಪಲ್ಲಿ ಕೂತಿದ್ರಿ ಬಾಬೋರು ಕಡಿಮೆ ಪಕ್ಷ 15 ನಿಮಿಷ ಆದರೂ ಬಾಬೋರ್ ನೆನಪಲ್ಲಿ ಕೂಡಿಸ್ತಾರೆ ಅಂದರೆ ಕ್ಲಾಸಿಗೆ ಮುಂಚೆ 15 ನಿಮಿಷ ಆದರೂ ಯೋಗದಲ್ಲಿ ಕೂತ್ಕೋಬೇಕು ಅಂದರೆ ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ಬಾಬೋರ ನೆನಪು ಮಾಡಿ ಈ ಶಿಕ್ಷಾ ಏಕೆ ಹೀ ಬಾರ್ ಮಿಲ್ತಿ ಹೇ ಫಿರ್ ಕಭಿ ನಹಿ ಮಿಲೇಗಿ ಸತ್ಯಮೆ ಅಸಾ ನಹಿ ಕಹೆಂಗೆ ಆತ್ಮ ಅಭಿಮಾನಿ ಹೋ ಬೈಟು ಈ ಶಿಕ್ಷಣ ಸಿಗೋದು ಒಂದೇ ಸಲ ಸಂಗಮ ಯುಗದಲ್ಲಿ ಮತ್ತು ಯಾವಾಗ ಸಿಗಲಿಕ್ಕೆ ಸಾಧ್ಯ ಇಲ್ಲ ಸತ್ಯಯುಗದಲ್ಲಿ ಯಾರೂ ಈ ಥರ ಹೇಳೋದಿಲ್ಲ ಆತ್ಮ ಅಭಿಮಾನಿಗಳಾಗಿ ಕುಳಿತುಕೊಳ್ಳಿ ಅಂತ ಎಸ್ ಏಕೆ ಹೀ ಸದ್ಗುರು ಕೇತೆ ಹೇ ಉನ್ಕೆ ಲಿಯೇ ಕಹಾ ಜಾತಾ ಏಕ್ ಸದ್ಗುರು ತಾರೆ ಬಾಕಿ ಸಬ್ ಬೋರೆ ಯಹಾ ಬಾಪ್ ತುಮಕೋ ದೇಹಿ ಅಭಿಮಾನಿ ಬನಾತೆ ಹೇ ಒಬ್ಬರಿಗೆ ಸದ್ಗುರು ಅಂತ ಹೇಳಲಾಗುತ್ತೆ ಅವರಿಗೆ ಹೇಳಲಾಗುತ್ತೆ ಸದ್ಗುರು ಒಬ್ಬರೇ ಯಾರ ಸಂಘದಲ್ಲಿ ನೀವು ಪಾರಾಗ್ತೀರಿ ಈ ಭವಸಾಗರವನ್ನು ದಾಟಿಬಿಡ್ತೀರಿ ಬಾಕಿನೆಲ್ಲ ಸಂಘನೂ ಮುಳುಗಿಸುವಂಥದ್ದು ಇಲ್ಲಿ ಬಾಬೋರ್ ನಿಮ್ಮ ಮಕ್ಕಳಿಗೆ ದೇಹಿ ಅಭಿಮಾನಿಗಳನ್ನಾಗಿ ಮಾಡ್ತಾರೆ ಖುದ್ ಭೀ ದೇಹಿ ಹೇನ ಸಂಜಾನೆ ಕೇಳಿಯೇ ಕೇತೆ ಹೇ ಮೇ ತುಮ್ ಸಭಿ ಆತ್ಮೋ ಕಾ ಬಾಪ್ ಹೋ ಉನ್ಕೋ ತೋ ದೇಹಿ ಬನ್ ಬಾಪ್ ಕೋ ಯಾದ್ ನಹಿ ಕರ್ನಾ ಹಿ ಶ್ರೀ ಬಾಬೋರು ಸ್ವಯಮಂತೂ ದೇಹಿಯಾಗಿದ್ದಾರೆ ಯಾಕೆಂದರೆ ಅವರಿಗೆ ಅವ್ರದೇ ಆದ ದೇಹ ಇಲ್ಲ ತಿಳಿಸ್ಕೊಡ್ಲಿಕ್ಕೋಸ್ಕರ ಹೇಳ್ತಾರೆ ನಾನು ನೀವೆಲ್ಲ ಆತ್ಮಗಳ ತಂದೆಯಾಗಿದ್ದೀನಿ ಅವರಿಗೆ
ದೇಹಿಯಾಗಿ ಇನ್ಯಾರನ್ನು ನೆನ್ಪು ಮಾಡೋ ಅವಶ್ಯಕತೆ ಇಲ್ಲ. ಯಾದ ಭೀ ವಹಿ ಕರೆಂಗೆ ಜೊ ಆದಿ ಸನಾತನ ದೇವಿ ದೇವತಾ ಧರ್ಮಕ್ಕೆ ಭಾತಿ ಹೋಂಗೆ. ಭಾತಿ ತೋ ಬೋಧ ಹೋತೆ ನ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಬಾಬೋರ್ ನೆನಪು ಯಾರು ಮಾಡ್ಲಿಕ್ಕೆ ಸಾಧ್ಯ? ಯಾರು ಆದಿ ಸನಾತನ ದೇವಿ ದೇವತಾ ಧರ್ಮದವರು? ಆ ಕುಲದವರು, ಕುಲದವರು ತುಂಬ ಜನ ಇದ್ದೀರಿ, ಆದರೆ ನಂಬರ್ ವಾರ್ ಪುರುಷಾರ್ಥ ಅನುಸಾರ. ಈ ಬಾತ್ ಬಡಿ ಸಮಜ್ನೆ ಸಮಜಾನೆಗೆ ಈ ಮಾತು ಚೆನ್ನಾಗಿ ತಿಳ್ಕೋಬೇಕು ಹಾಗೂ ತಿಳಿಸ್ಕೊಡ್ಬೇಕಾಗಿರೋದು. ಪರಂಪಿತ ಪರಮಾತ್ಮ ತುಮ್ ಸಬ್ಕ ಬಾಪ ಭೀ ಹೇ ಔರ್ ಫಿರ್ ನಾಲೇಜ್ ಫುಲ್ ಭೀ ಹೇ. ಪರಂಪಿತ ಪರಮಾತ್ಮ ಅಂದರೆ ಯಾರು? ಅವರು ಎಲ್ಲರಿಗೂ ತಂದೆ ಹಾಗೂ ಅವರೇ ನಾಲೇಜ್ ಫುಲ್ ಆಗಿದ್ದಾರೆ. ಆತ್ಮವೇಗಿ ನಾಲೇಜ್ ರೇತಿ ಹೇನ ತುಮಾರಿ ಆತ್ಮ ಸಂಸ್ಕಾರ ಲೀ ಜಾತಿ ಹೇ. ಆತ್ಮದಲ್ಲೇ ಜ್ಞಾನ ಇರುತ್ತೆ, ಜ್ಞಾನದ ಸಂಸ್ಕಾರ ಏನಿದೆ ಅದು ಆತ್ಮ ತಗೊಂಡು ಹೋಗುತ್ತೆ. ಬಾಪ್ ಮೇ ತೋ ಪೆಹಲೆ ಸೇ ಹಿ ಸಂಸ್ಕಾರ ಹೇ, ಬಾಪ್ ಹೇ ತೋ ಸಬ್ ಮಾನ್ತೇ ಭೀ ಹೇ. ಬಾಬೋರಲ್ಲಂತೂ ಮೊದಲೇ ಅನಾದಿ ಸಂಸ್ಕಾರ ಇದೆ, ಜ್ಞಾನದ ಸಂಸ್ಕಾರ. ಅವರು ತಂದೆ ಅನ್ನೋದನ್ನು ಎಲ್ಲರೂ ಒಪ್ಕೊಳ್ಳುತ್ತಾರೆ. ಫಿರ್ ದೂಸರಿ ಉಸ್ಮೇ ಕೂಬಿ ಹೇ ತೋ ಉಸ್ಮೇ ಒರಿಜಿನಲ್ ನಾಲೇಜ್ ಹೇ, ಬೀಜ ರೂಪ ಹೇ. ಮತ್ತೊಂದು ವಿಶೇಷತೆ ಬಾಬೋರಲ್ಲಿ ಏನಿದೆ, ಒಂದು ಎಲ್ಲರಿಗೂ ತಂದೆ ಅವರು, ಎಲ್ಲರೂ ಒಪ್ಕೊಳ್ತಾರೆ. ಇನ್ನೊಂದು ಅವರಲ್ಲಿ ಏನು ಜ್ಞಾನ ಇದೆ ಅದೇ ಒರಿಜಿನಲ್ ಜ್ಞಾನ, ಅದು ಅವರೇ ಬೀಜರೂಪನೂ ಆಗಿದ್ದಾರೆ. ಹೇಗೆ ಬಾಬೋರು ನೀವು ಮಕ್ಕಳಿಗೆ ಕೂತ್ಕೊಂಡು ತಿಳಿಸ್ಕೊಡ್ತಾರೆ, ನೀವು ಪುನಃ ಅನ್ಯರಿಗೆ ತಿಳಿಸ್ಕೊಡ್ಬೇಕು. ಬಾಬೋರು ಈ ಮನುಷ್ಯ ಸೃಷ್ಟಿ ವೃಕ್ಷದ ಬೀಜರೂಪ ಅವರು. ಅವರೇ ಸತ್ಯ ಚೈತನ್ಯ ಹಾಗೂ ನಾಲೇಜ್ ಫುಲ್. ಅವರಲ್ಲಿ ಇಡೀ ಮಾನವ ವಂಶ ವೃಕ್ಷದ ಜ್ಞಾನ ಇದೆ. ಅವ್ರು ಕೋಯಿ ಕೊಬಿ ಸ್ಟಾರ್ಟಿ ನಾಲೇಜ್ ಏನೇ, ಇನ್ಯಾರಿಗೂ ಬಾಬೋರ ಹೊರತಾಗಿ ಇನ್ಯಾರಿಗೂ ಈ ವೃಕ್ಷದ ಜ್ಞಾನ ಇಲ್ಲ. ಇದರ ಬೀಜರೂಪ ತಂದೆ ಅವರು. ಯಾರನ್ನ ಪರಂಪಿತ ಪರಮಾತ್ಮ ಅಂತ ಕರೀಲಾಗುತ್ತೆ, ಅದಕ್ಕೆ ಬಾಬೋರ್ ಉದಾಹರಣೆ ಹೇಳ್ತಾರೆ. ಜೈಸೆ ಆಮ್ ಕಾ ಜಾಡ್ ಹೇ ತೋ ಉನ್ಕಾ ಕ್ರಿಯೇಟರ್ ಬೀಜ್ ಕೋ ಕಹೆಂಗೇನ. ಹೇಗೆ ಮಾವಿನ ಮರ ಇದೆ ಅಂದರೆ ಅದರ ಕ್ರಿಯೇಟರ್ ಯಾರು? ಅದರ ಬೀಜನೇ ಅದರ ಕ್ರಿಯೇಟರ್. ವ ಜೈಸೆ ಬಾಪ್ ಹೋ ಗಯ ಪರಂತು ವ ಜಡ್ ಹೇ, ಆ ವೃಕ್ಷದ ತಂದೆ ಆ ಬೀಜ ಆದರೆ ಅದು ಜಡ. ಅಗರ್ ಚೈತನ್ಯ ಹೋತಾತೋ ಉನ್ಕೋ ಮಾಲೂಮ್ ರೇತಾನ ಮೇರೆ ಸೇ ಜಾಡ್ ಸಾರಾ ಕೇಸೆ ನಿಕಲ್ತಾರೆ. ಆ ವೃಕ್ಷದ ಬೀಜ ಏನಾದರೂ ಚೈತನ್ಯವಾಗಿದ್ದಿದ್ದಾದರೆ ಅದಕ್ಕೂ ಗೊತ್ತಿರ್ತಾ ಇತ್ತು, ಅರಿವಿರ್ತಾ ಇತ್ತು ಅಥವಾ ಹೇಳ್ತಾ ಇತ್ತು ನನ್ನಲ್ಲಿ ಈ ಥರ ವೃಕ್ಷ ಹೇಗೆ ಬರುತ್ತೆ ಅನ್ನೋದನ್ನು. ಆದರೆ ಅದು ಜಡ. ಉಸ್ಕಾ ಬೀಜ ನೀಚೆ ಹೋಯಾ ಜಾತ, ಜಡ ವೃಕ್ಷದ ಬೀಜವನ್ನು ಭೂಮಿಯಲ್ಲಿ ಬಿತ್ತಲಾಗುತ್ತೆ. ಅಥವಾ ಚೈತನ್ಯ ಬೀಜರು ಊಪರೇತೆ ಬಾಬೋರು ಈ ಚೈತನ್ಯ ಮಾನವ ವಂಶ ವೃಕ್ಷದ ಚೈತನ್ಯ ಬೀಜರೂಪ ಅವರು. ಅವರು ಸದಾ ಮೇಲಿರ್ತಾರೆ. ತುಂಬೆ ಮಾಸ್ಟರ್ ಬೀಜರೂಪಂತೆ, ಆ ಬೀಜರೂಪ ತಂದೆ ಮಕ್ಕಳು ನೀವು ಮಾಸ್ಟರ್ ಬೀಜರೂಪ ಆಗ್ತೀರಿ. ಬಾಬೋರಿಂದ ನಿಮಗೆಲ್ಲ ಜ್ಞಾನನೂ ಸಿಗುತ್ತೆ. ಅವರು ಶ್ರೇಷ್ಠ ಅತಿ ಶ್ರೇಷ್ಠರು. ನೀವು ಮಕ್ಕಳು ಅವರಿಂದ ಶ್ರೇಷ್ಠ ಅತಿ ಶ್ರೇಷ್ಠ ಪದವಿ ಪಡ್ಕೊಳ್ತೀರಿ. ಸ್ವರ್ಗ ಮೇ ಬಿ ಊಂಚ್ ಪದ ಚಾಯಿಯೇನ, ಏ ಮನುಷ್ಯ ನಂಗೆ ಸಮಸ್ಯೆ ಇದೆ. ಬರೀ ಸ್ವರ್ಗಕ್ಕೆ ಹೋದರೆ ಸಾಕಾಗಲ್ಲ, ಆ ಸ್ವರ್ಗದಲ್ಲೂ ಉನ್ನತ ಪದವಿ ಬೇಕಲ್ವ? ಇದ್ಯಾವುದು ಮನುಷ್ಯರಿಗೆ ಗೊತ್ತಿಲ್ಲ. ಸ್ವರ್ಗದಲ್ಲಿ ದೇವಿ ದೇವತೆಗಳ ರಾಜಧಾನಿ ಇರುತ್ತೆ. ರಾಜಧಾನಿ ಅಂದರೆ ರಾಜ ರಾಣಿ ಪ್ರಜೆ ಶ್ರೀಮಂತರು ಬಡವರು ಮುಂತಾದ ಎಲ್ಲ ಪದವಿಯವರು ಇರ್ತಾರೆ. ಎಸ್ಸಬ್ ಕೇಸೆ ಬನೆ ಹೋಂಗೆ ಅವಿ ತುಮ್ ಜಾನತೆ ಹೋ, ಆದಿ ಸನಾತನ ದೇವಿ ದೇವತಾ ಧರ್ಮ ಕಿ ಸ್ಥಾಪನಾ ಕೇಸೆ ಹೋ ರಹಿ ಹೇ ಕೌನ್ ಕರ್ತೆ ಹೇ. ಈ ಪದವಿಯಲ್ಲಿ ಅಂತರ ಯಾಕಾಯಿತು, ರಾಜಧಾನಿ ಹೇಗೆ ತಯಾರಾಯಿತು, ಇದೆಲ್ಲ ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಹೇಗಾಗ್ತಾ ಇದೆ, ಯಾರು ಮಾಡ್ತಾ ಇದ್ದಾರೆ? ಭಗವಾನ್ ಸ್ವಯಂ ಭಗವಂತನೇ ಈ ದೇವಿ ಧರ್ಮದ ಸ್ಥಾಪನೆ ಮಾಡ್ತಾ ಇದ್ದಾರೆ. ಬಾ ಫಿರ್ ಕೇತೆ ಹೇ ಬಚ್ಚೆ ಜೋ ಕುಚ್ ಹೋತಾ ಡ್ರಾಮಾಕ್ಕೆ ಪ್ಲ್ಯಾನ್ ಅನುಸಾರ.
ಭಾಗೋನ್ಮತಿಯನ್ನು ತಿಳಿಸಿಕೊಡ್ತಾರೆ ಮಕ್ಕಳಿಗೆ. ಮಕ್ಕಳಿಗೆ ಏನೆಲ್ಲ ಆಗುತ್ತೆ, ಡ್ರಾಮಾ ಪ್ಲ್ಯಾನ್ ಅನುಸಾರ ಆಗುತ್ತೆ, ಎಲ್ಲರೂ ಡ್ರಾಮಾದ ವಶದಲ್ಲಿದ್ದೀವಿ. ಬಾಬನು ಹೇಳ್ತಾರೆ, ನಾನು ಡ್ರಾಮಾದ ವಶದಲ್ಲಿದ್ದೀನಿ, ನನಗೇನು ಪಾರ್ಟ್ ಸಿಕ್ಕಿದೆ ಆ ಪಾರ್ಟನ್ನು ನಾನು ಮಾಡ್ತೀನಿ. ವಾಹೇ ಸುಪ್ರೀಂ ಆತ್ಮ, ನಾನು ಇನ್ನೇನು ಎಕ್ಸ್ಟ್ರಾ ಮಾಡಲಿಕ್ಕೆ ಬರಲ್ಲ ಅಥವಾ ಕಡಿಮೆ ಮಾಡಲಿಕ್ಕೆ ಬರಲ್ಲ, ನನಗೇನು ಪಾರ್ಟ್ ಇದೆ ಅದನ್ನೇ ಮಾಡಲಿಕ್ಕೆ ಸಾಧ್ಯ. ನಾನು ಸುಪ್ರೀಂ ಆತ್ಮ, ನಾನು ಒನ್ಕೋ ಸುಪ್ರೀಂ ಫಾದರ್ ಕಹಾ ಜಾತಾ ಔರ್ ತೋ ಸಬ್ಕೋ ಕಹಾ ಜಾತಾ ಬ್ರದರ್ಸ್. ಶ್ರೀ ಬಾಬೋರ್ ಸುಪ್ರೀಂ ಫಾದರ್, ಜಗತ್ತಿನ ಎಲ್ಲ ಆತ್ಮಗಳ ತಂದೆಯವರು. ಈ ಜಗತ್ತಲ್ಲಿರೋ ಎಲ್ಲ ಆತ್ಮಗಳು ನೀ ಪರಸ್ಪರ ಸಹೋದರರು. ಇನ್ಯಾರಿಗೂ ಬಾಬೋರ್ ಹೊರತಾಗಿ ಇನ್ಯಾರಿಗೂ ತಂದೆ, ಶಿಕ್ಷಕ, ಗುರು ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಎಲ್ಲರಿಗೂ ಸುಪ್ರೀಂ ತಂದೆ, ಅವರು ಸುಪ್ರೀಂ ಟೀಚರ್, ಸುಪ್ರೀಂ ಸದ್ಗುರು. ಏ ಬಾತೇ ಭೂಮಿ ನಹಿ ಚಾಯಿ, ಇದನ್ನು ನಿಮ್ಮ ಮಕ್ಕಳು ಯಾವತ್ತು ಮರಿಬಾರ್ದು. ಅಂದರೆ ಈ ಮೂರು ಸಂಬಂಧಗಳನ್ನು ಯಾವಾಗೂ ಮರಿಬಾರ್ದು. ಪರಂತು ಗಚ್ಚೆ ಭೂಲ್ ಜಾತೆ, ಮರಿಬಾರ್ದು ಆದರೆ ಮಕ್ಕಳು ಮರ್ತು ಬಿಡ್ತಾರೆ. ಯಾಕೆ ಅಂದರೆ ನಂಬರ್ ವಾರ್ ಪುರುಷಾರ್ಥ ಅನುಸಾರ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಇಲ್ಲ ಎಲ್ಲರಿಗೂ ಸಮಾನವಾಗಿ ನೆನಪೇ ಇದ್ದಿದ್ರೆ ಪದವಿನೂ ಸಮಾನ ಆಗಿಬಿಡುತ್ತೆ. ರಾಜಧಾನಿ ಹೆಂಗಾಗುತ್ತೆ, ಮರಿಬಾರ್ದು ಅಂದರೂ ಮಕ್ಕಳು ಮರ್ತೋಗ್ತಾರೆ. ಯಾಕೆ ಅಂದರೆ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಹರಿ ಜೇಸೆ ಪುರುಷಾರ್ಥ ಕರ್ತೇ ಹೇ ಬಜೆಟ್ ಸ್ಕೂಲ್ ಮೇ ಬಿ ಮಾಲೂಮ್ ಪಡ್ ಜಾತಾ. ಪ್ರತಿಯೊಬ್ಬರು ಏನು ಪುರುಷಾರ್ಥ ಮಾಡ್ತಾ ಇದ್ದೀರಿ ಅದು ಪ್ರತಿಯೊಬ್ಬರ ಸ್ಥೂಲ ಕರ್ಮದಲ್ಲಿ, ಆಕ್ಟಿವಿಟಿಯಲ್ಲಿ ಎಲ್ಲವೂ ಗೊತ್ತಾಗುತ್ತೆ ಯಾರು ಪುರುಷಾರ್ಥ ಏನು ಅನ್ನೋದು. ಏ ಬಾಪೋ ಯಾವ ಕರ್ತೇಹೇ ವಾ ನಹಿ, ಇವ್ರ ಬಾಬೋರು ನೆನ್ಪು ಮಾಡ್ತಾರಾ ಇಲ್ವಾ ಇದೂ ಕರ್ಮದಲ್ಲಿ ಗೊತ್ತಾಗುತ್ತೆ. ದೇಹಿ ಅಭಿಮಾನಿ ಬನೇಹೇ ವಾ ನಹಿ, ದೇಹಿ ಅಭಿಮಾನಿ ಇದಾರಾ ಇಲ್ವಾ. ಏ ನಾಲೆಜ್ ಮೇ ತೀಕಾ ಹೇ ಆಕ್ಟಿವಿಟೀಸೇ ಸಮಜಾ ಜಾತಾ, ಇವ್ರ ಜ್ಞಾನದಲ್ಲಿ ತುಂಬ ಮುಂದಿದ್ದಾರೆ ಇಂದಿದ್ದಾರೆ, ಟೋಟಲ್ ಎಲ್ಲದೂ ಅವರ ಆಕ್ಟಿವಿಟಿಯಿಂದ ಗೊತ್ತಾಗ್ಬಿಡುತ್ತೆ. ಬಾ ಕೋಯ್ ಹೋ ಕುಚ್ ಡೈರೆಕ್ಟ್ ಕೇತೆ ನಹಿ ಪಂಕ್ ನ ಹೋ ಜಾಯ್ ಅಫ್ಸೋಸ್ ಮೇ ನ ಪಡ್ ಜಾಯ್ ಕಿ ಏ ಬಾಬಾ ನೇ ಕ್ಯಾ ಕಹಾ ಅವ್ರ ಸಬ್ ಕ್ಯಾ ಕಹೇಂಗೆ. ಬಾಬೋರು ಎಲ್ಲರಿಗೂ ವ್ಯಕ್ತಿಗತವಾಗಿ ಹೇಳಲ್ಲ, ಜನರಲ್ಲಾಗಿ ಎಲ್ಲರಿಗೂ ಹೇಳ್ತಾರೆ. ಏನಾದರೂ ಬಾಬೋರು ಡೈರೆಕ್ಟಾಗಿ ಹೇಳಿಬಿಟ್ರೆ ಏನಾಗುತ್ತೆ, ಮಕ್ಕಳು ನಿರಾಶೆಗೆ ಬಂದುಬಿಡ್ತಾರೆ. ಓ ಎಲ್ಲರ ಮುಂದೆ ಬಾಬೋರು ನನ್ನ ಹೆಸರು ತಗೊಂಡು ನನಗೆ ಹೇಳಿಬಿಟ್ರು, ಬೇಜಾರಾಗ್ಬೋದು. ಜೊತೆಗೆ ನನ್ನನ್ನು ಎಲ್ಲರೂ ಯಾವ ದೃಷ್ಟಿಯಲ್ಲಿ ನೋಡ್ತಾರೆ, ಏನು ಅಂದ್ಕೊಳ್ತಾರೆ, ಈ ಥರ ಎಲ್ಲ ವಿಚಾರಗಳು ಬರ್ಬೋದು. ಎಲ್ಲರದ್ದು ಬಾಬೋರಿಗೆ ಗೊತ್ತಿದೆ ವ್ಯಕ್ತಿಗತವಾಗಿ, ಆದರೆ ಬಾಬೋರು ಎಲ್ಲದನ್ನು ಮಕ್ಕಳಿಗೆ ಜನರಲ್ಲಾಗಿ ಹೇಳ್ತಾರೆ. ಬಾಪ್ ಬದಲಾ ಸಕ್ತೆ ಹೇ ಫಲಾನೆ ಫಲಾನೆ ಕೇಸಿ ಸರ್ವಿಸ್ ಕರ್ತೆ ಹೇ ಸಾರಾ ಸರ್ವಿಸ್ ಫರ್ ಮದಾರ್. ಬಾಬೋರು ತಿಳಿಸ್ಕೊಡ್ಬೋದು ಬೇಕಾದರೆ ಯಾರ್ಯಾರು ಏನು ಅಂತ, ಇಂತಿಂಥವ್ರು ಹೇಗೆ ಸರ್ವಿಸ್ ಮಾಡ್ತಾರೆ, ಏನು ಮಾಡ್ತಾರೆ, ಎಲ್ಲದನ್ನು ಬಾಬೋರು ಹೇಳ್ಬೋದು. ವ್ಯಕ್ತಿಗತವಾಗಿ ಹೆಸರು ತಗೊಂಡು ಹೇಳ್ಬೋದು, ಆದರೆ ಇವಾಗ ಹೇಳಲ್ಲ. ಯಾಕೆ ಹೇಳಲ್ಲ ಅಂದರೆ ಅದ್ರ ಪರಿಣಾಮ ಬೇರೆ ಆಗುತ್ತೆ. ಯಾಕೆಂದರೆ ಬೇಜಾರಾಗ್ಬೋದು, ನನ್ನ ಯಾವ ದೃಷ್ಟಿಯಲ್ಲಿ ನೋಡ್ತಾರೆ ಅಂತ ಬರೋದೇ ಬಿಟ್ಬಿಡ್ಬೋದು, ಪುರುಷಾರ್ಥ ಮಾಡೋದೇ ನಿಲ್ಲಿಸ್ಬಿಡ್ಬೋದು, ಅಥವಾ ಇನ್ನೂ ಅನ್ಯ ರೀತಿಯಲ್ಲಿ. ಅದರಿಂದ ಬಾಬೋರೆಲ್ಲರಿಗೂ ಜನರಲ್ಲಾಗಿ ಹೇಳ್ತಾರೆ, ನಮ್ಮ ನಮಗೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲವೂ ಆಧಾರಿತವಾಗಿದೆ ಸರ್ವಿಸ್ ಮೇಲೆ. ಬಾಪುಗೆ ಯಾಕರ್ ಸರ್ವಿಸ್ ಕರ್ತೇನ ಬಚ್ಚೋ ಕೋವಿ ಬಾಪು ಯಾರ ಕರ್ನಾನೆ. ನೋಡಿ ಬಾಬೋರು ಬಂದು ಎಷ್ಟೊಂದು ಸೇವೆ ಮಾಡ್ತಾ ಇದ್ದಾರೆ. ನೀ ಮಕ್ಕಳು ಬಾಬೋರನ್ನು ನೆನ್ಪು ಮಾಡಬೇಕು, ನೆನಪಿನ ಸಬ್ಜೆಕ್ಟಲ್ಲೇ ಪರಿಶ್ರಮ ಇರೋದು. ಬಾಪ್ ಯೋಗ ಅವ್ರ ನಾಲೆಜ್ ಸಿಕ್ಕಾತೆ ಹೇ ನಾಲೆಜ್ ತೋ ಬೋ ಸಹಜ ಹೇ ಬಾಕಿ ಯಾರ ಮೇಲೆ ಫೇಲ್ ಹೋತೆ ಹೇ. ಬಾಬೋರು ಯೋಗನು ಕಲಿಸ್ಕೊಡ್ತಾರೆ, ಜ್ಞಾನನೂ ತಿಳಿಸ್ಕೊಡ್ತಾರೆ. ಜ್ಞಾನ ತುಂಬ ಸಹಜ, ಬಾಕಿ ಬಾಬೋರ ನೆನಪಲ್ಲೇ ಫೇಲ್ ಆಗ್ತಾರೆ. ದೇಹಾಭಿಮಾನ ಆ ಜಾತ ಹೇ ಫಿರ್ ಏ ಚಾಯಿಯೇ ಯಾ ಅಚ್ಚಿ ಚೀಸ್ ಚಾಯಿಯೇ ಆಸೆ ಆಸೆ ಕ್ಯಾಲಾ ದಾತೆ. ದೇಹಾಭಿಮಾನದಲ್ಲಿ ಬಂದುಬಿಡ್ತಾರೆ ಮಕ್ಕಳು. ಬಾಬೋರು ನೆನ್ಪು ಮಾಡಲಿಲ್ಲ ಅಂದರೆ ದೇಹಾಭಿಮಾನ ಇರುತ್ತೆ, ಮತ್ತು ಅದು ಬೇಕು, ಇಷ್ಟು ಒಳ್ಳೆ ವಸ್ತು ಬೇಕು, ಇಷ್ಟೇ ಬೆಲೆ ಬಾಳೋ ವಸ್ತು ವಸ್ತ್ರ ಮತ್ತೊಂದು ಬೇಕು,
ಈ ಥರ ಅದ್ರ ಬಗ್ಗೆನೇ ವಿಚಾರಗಳು ನಡೆಯುತ್ತೆ. ಯಾರಿಗೆ ಇಚ್ಛೆ ಆಸೆಗಳಿರುತ್ತೋ ಯಾವ್ಯಾವುದ್ರ ಮೇಲೆ ಅದ್ರ ಬಗ್ಗೆನೇ ಸಂಕಲ್ಪಗಳು ನಡೀತಾ ಇರುತ್ತೆ. ಬಾಪ್ ಕೇತೆ ಹೇ ಯಹಾ ತೋ ತುಮ್ ಬನ್ವಾಸ್ ಮೇ ಹೋ ನಾ ತುಮ್ಕೋ ತೋ ಅವ್ ವಾನಪ್ರಸ್ ಮೇ ಜಾನಾ ಹೇ. ಬಾವೆ ಹೇಳಿದ್ರೆ ನಿಮ್ಮ ಮಕ್ಕಳಂತೂ ಈಗ ವನವಾಸದಲ್ಲಿದ್ದೀರಿ. ನೋಡಿ ಸೀತೆ ವನವಾಸ ಯಾವ ಥರ ಎಷ್ಟು ಸಿಂಪಲ್ ಆಗಿ ಸರಳ ಜೀವನ. ಬಾವೆ ಹೇಳೋದು ಇಲ್ಲಿ ವನವಾಸ ಅಂತ ಹೇಳಿದ್ರೆ ಸಿಂಪಲ್ ಆಗಿರಿ, ಸರಳವಾಗಿರಿ ಅಂತ. ಮತ್ತೆ ನೀವೀಗ ವಾನಪ್ರಸ್ಥಕ್ಕೆ ಹೋಗ್ಬೇಕು, ವಾಣಿಯಿಂದ ದೂರ ಹೋಗ್ಬೇಕು. ಫಿರ್ ಕೋಯ್ ಬಿ ಐಸಿ ಚೀಸ್ ನಹಿ ಪಹನ್ ಸಕ್ತೆ ಹೇ. ಅಗರ್ ಐಸಿ ಕೊಯಿ ದುನಿಯಾವಿ ಚೀಸ್ ಹೋಗಿ ತೋ ಕಿಂಚೇಹಿ, ಅದರಿಂದ ಅಂತಹ ವಸ್ತುಗಳನ್ನು ನೀವು ಉಪಯೋಗಿಸೋಕ್ಕಾಗಲ್ಲ. ಅದು ತೊಡೋದಿರಲಿ ಉಳೋದಿರಲಿ ಯಾವುದೇ ಇರಲಿ, ಕಾಸ್ಟ್ಲಿ ವಸ್ತುಗಳನ್ನು. ಅಕಸ್ಮಾತ್ ಈ ಥರ ಏನಾದರೂ ಪ್ರಾಪಂಚಿಕವಾದ ಆಕರ್ಷಣೆ ನಿಮ್ಮಲ್ಲಿತ್ತು, ಅಂತಹ ವಸ್ತುಗಳನ್ನು ಹಾಕ್ಕೊಳ್ತೀರಿ ಅಂದರೆ ಎಲ್ಲವೂ ಆಕರ್ಷಿಸುತ್ತೆ. ಅಂದರೆ ನಿಮ್ಮ ದೇಹದ ಕಡೆ ನೀವು ಆಕರ್ಷಿತರಾಗ್ತೀರಿ. ಎಲ್ಲರೂ ನನ್ನನ್ನು ನೋಡಲಿ, ಇಷ್ಟು ಬೆಲೆ ಬಾಳೋದನ್ನು ಹಾಕ್ಕೊಂಡಿದ್ದೀನಿ, ಹೆಂಗೆ ಕಾಣ್ತೀನಿ, ಅದು ಬರುತ್ತೆ. ಬೇರೆಯವರ ಗಮನನೂ ದೇಹದ ಕಡೆಯೇ ಬರುತ್ತೆ. ಅಂದರೆ ಸ್ವಯಂಗೂ ದೇಹಾಭಿಮಾನ ಎಳೆಯುತ್ತೆ, ಬೇರೆಯವರಿಗೂ ದೇಹಾಭಿಮಾನ ಎಳೆಯುವಂತೆ ಮಾಡುತ್ತೆ. ಶರೀರ್ ಬಿ ಕಿಂಚೇಗ ಗಡಿ ಗಡಿ ದೇಹಾಭಿಮಾನ ಮೇಲೆ ಆತೆ ಇಸ್ಮೇ ಹೇ ಮೆಹನತ್. ಶರೀರನೂ ಎಳೆಯುತ್ತೆ, ಪದೇ ಪದೇ ದೇಹಾಭಿಮಾನದಲ್ಲಿ ತರುತ್ತೆ. ನೋಡಿ ಈ ಥರ ಆಕರ್ಷಣೆ ಇದ್ದವರು ದೇಹಾಭಿಮಾನ ವಶ ಆಗಿ ಪದೇ ಪದೇ ತನ್ನ ದೇಹ ತಾನು ತೊಟ್ಟಿರೋದು ಅದನ್ನೇ ನೋಡ್ತಾರೆ, ಕನ್ನಡಿ ನೋಡ್ತಾ ಇರ್ತಾರೆ ಪದೇ ಪದೇ. ಅಂದರೆ ಇದೆಲ್ಲ ದೇಹಾಭಿಮಾನದ ಲಕ್ಷಣಗಳು, ಇದರಲ್ಲೇ ಪರಿಶ್ರಮ ಇರೋದು. ಮೆಹನತ್ ಬಿಗರ್ ವಿಶ್ವಕ್ಕೆ ಬಾದಶಾಹಿ ತೋಳಿ ನಿಲ್ ಸಕ್ತಿ. ಏನು ಪರಿಶ್ರಮ ಪಡೆದೆ, ಏನು ತ್ಯಾಗ ಮಾಡಿದೆ, ಪರಿಶ್ರಮ ಪಡೆದೆ ತ್ಯಾಗ ಮಾಡಿದೆ ವಿಶ್ವದ ರಾಜ್ಯ ಭಾಗ್ಯ ಹೇಗೆ ಸಿಗ್ಲಿಕ್ಕೆ ಸಾಧ್ಯ. ಮೆಹನತ್ ಬಿ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಕಲ್ಪ ಕಲ್ಪ ಕರ್ತೆ ಆಯೇಹೋ ಕರ್ತೆ ರೇತೇಹೋ. ಪರಿಶ್ರಮನೂ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಕಲ್ಪ ಕಲ್ಪನೂ ಮಾಡ್ತಾ ಬಂದಿದ್ದೀರಿ, ಮಾಡ್ತಾ ಇರ್ತೀರಿ. ರಿಸಲ್ಟು ಪ್ರತ್ಯಕ್ಷ ಆಗ್ತಾ ಹೋಗುತ್ತೆ. ಸ್ಕೂಲಲ್ಲೂ ನಂಬರ್ ವಾರ್ ಟ್ರಾನ್ಸ್ಫರ್ ಆಗ್ತಾರೆ, ಒಂದು ಕ್ಲಾಸಿಂದ ಮತ್ತೊಂದು ಕ್ಲಾಸಿಗೆ ನಂಬರ್ ವಾರ್ ಟ್ರಾನ್ಸ್ಫರ್ ಆಗ್ತಾರೆ. ಟೀಚರಿಗೂ ಗೊತ್ತಾಗುತ್ತೆ ಫಲಾನೇನೆ ಅಚ್ಚಿ ಮೆಹನತ್ ಕೀ, ಓ ಇಂಥ ವಿದ್ಯಾರ್ಥಿ ಚೆನ್ನಾಗಿ ಪರಿಶ್ರಮ ಪಟ್ಟಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ ಅನ್ನೋದು ಟೀಚರ್ಗೂ ಗೊತ್ತಾಗುತ್ತೆ. ಇನ್ಕೋ ಪಡಾನೆ ಕಾ ಶೌಕ್ ಹೇ ಫೀಲಿಂಗ್ ಆತಿ ಹೇ ಉಸ್ಮೇ ತೋ ಏಕ್ ಕ್ಲಾಸೆ ಟ್ರಾನ್ಸ್ಫರ್ ಹೋ ದೂಸರೆ ಮೇ ಫಿರ್ ತೀಸರೆ ಮೇ ಆ ಜಾತೆ ಯಹಾ ತೋ ಏಕ್ ಹೀ ಬಾರ್ ಪಡ್ನಾ. ಯಾರಿಗೆ ಓದೋ ರುಚಿ ಇದೆ ಅವರು ಪರಿಶ್ರಮನೂ ಪಡ್ತಾರೆ, ಬೇರೆಯವರಿಗೂ ಓದಿಸೋ ರುಚಿ ಇರುತ್ತೆ, ಫೀಲಿಂಗ್ ಬರುತ್ತೆ. ಅದು ಯಾರು ಓದ್ತಾರೆ ಚೆನ್ನಾಗಿ ಅವರು ಸರ್ವೀಸು ಮಾಡ್ತಾರೆ. ಲೌಕಿಕ ವಿದ್ಯೆಯಲ್ಲಾದರೆ ಒಂದು ಕ್ಲಾಸಿಂದ ಎರಡು ಮೂರು ಈ ಥರ ಪಾಸ್ ಆಗ್ತಾ ಹೋಗ್ತಾರೆ, ಇಲ್ಲಿ ಈ ವಿದ್ಯೆಯಲ್ಲಿ ಒಂದೇ ಸಲ ಪಾಸ್ ಆಗೋದು. ಆಗೇ ಚಲ್ ಜಿತ್ನಾ ತುಮ್ ನಜ್ದೀಕ್ ಆತೆ ಜಾಯಂಗೆ ಉತ್ನಾ ಸರ್ವ್ ಮಾಲೂಮ್ ಪಡ್ತಾ ಜಾಯೇಗ. ಇನ್ನು ಮುಂದಿನ ದಿನಗಳಲ್ಲಿ ಎಷ್ಟು ಸಮಯ ಮುಂದೆ ಬರ್ತಾ ಹೋಗುತ್ತೋ ಅಷ್ಟು ಎಲ್ಲವೂ ಗೊತ್ತಾಗ್ತಾ ಹೋಗುತ್ತೆ. ಹೆಂಗೆ ಪರೀಕ್ಷೆ ಆದಮೇಲೆ ರಿಸಲ್ಟಲ್ಲಿ ಎಲ್ಲರದ್ದು ಗೊತ್ತಾಗುತ್ತೆ, ಅದೇ ಥರ ಎಲ್ಲರದ್ದು ಪುರುಷಾರ್ಥ ಮತ್ತು ಪ್ರಾಲಬ್ಧ ರಿಸಲ್ಟ್ ಗೊತ್ತಾಗುತ್ತೆ. ಏ ಬಹುತ್ ಮೆಹನತ್ ಕರ್ನಿ ಹೇ ಜರೂರ್ ಊಂಚ್ ಬದ್ ಪಾಯಂಗೆ ಏ ತೋ ಜಾನ್ತೆ ಹೇ ಕೊಯ್ ರಾಜಾ ರಾಣಿ ಬಂತೆ ಹೇ ಕೊಯ್ ಕ್ಯಾ ಬಂತೆ ಹೇ ಕೊಯ್ ಕ್ಯಾ ಬಂತೆ ಹೇ. ತುಂಬ ಪರಿಶ್ರಮ ಪಡಬೇಕು, ಏಕೆಂದರೆ ಎಷ್ಟು ಉನ್ನತ ಪದವಿ ಅಷ್ಟು ಪರಿಶ್ರಮ ಪಡಬೇಕಾಗುತ್ತೆ. ಇದು ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಕೆಲವರು ರಾಜಾರಾಣಿ ಆಗ್ತಾರೆ, ಕೆಲವರು ಏನಾಗ್ತಾರೆ, ಇನ್ನು ಕೆಲವರು ಇನ್ನೇನೋ ಆಗ್ತಾರೆ. ರಜೆಗಳಂತೂ ತುಂಬ ಜನ ಬೇಕಾಗುತ್ತೆ. ಯಾರು ಏನು ಆಗ್ತಾರೆ ಅನ್ನೋದು ಸಾರಾ ಆ್ಯಕ್ಟಿವಿಟೀಸೇ ಮಾಲೂಮ್ ಪಡ್ತಾರೆ, ಅವರ ಚಲನೆ ವಲನೆಯಲ್ಲೇ ಗೊತ್ತಾಗ್ಬಿಡುತ್ತೆ. ಇವರು ಎಷ್ಟು ದೇಹಾಭಿಮಾನದಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ, ಅಥವಾ ಇವರಿಗೆ ಬಾಬೋರ್ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಬಾಕ್ಕೆ ಸಾತಿಗೆ ಲವ್ ಚಾಯಿನ ಭಾಯಿ ಭಾಯಿಕಾ ನನಗೆ ಸತ್ಯವಾದ ಪ್ರೀತಿ, ಹೃದಯದ ಪ್ರೀತಿ ಒಬ್ಬ ಬಾಬೋರ್ ಜೊತೆ ಮಾತ್ರ ಇರಬೇಕು. ಸಹೋದರ ಸಹೋದರರ ಜೊತೆ ಅಂದರೆ ಯಾವುದೇ ಆತ್ಮಗಳ ಜೊತೆ ಅಲ್ಲ. ಭಾಯಿಕೆ ಬಾಯಿಯೋಕೆ ಲವ್ಸೆ ಕುಚ್ ಮಿಲ್ತಾನೆ
ಯಾವುದೇ ಆತ್ಮದ ಮೇಲೆ ಪ್ರೀತಿ ಇಡ್ತೀರಿ ಅಂದರೆ ಅವರಿಂದ ಏನೂ ಸಿಗೋದಿಲ್ಲ. ಆಸ್ತಿ ಎಲ್ಲರಿಗೂ ಒಬ್ಬ ತಂದೆಯಿಂದ ಮಾತ್ರ ಸಿಗುತ್ತೆ. ರಾಮ ಹೇಳ್ತಾರೆ, ಮಕ್ಕಳೇ, ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ನನ್ನೊಬ್ಬನ ನೆನಪು ಮಾಡಿ, ನಿಮ್ಮ ಎಲ್ಲ ಪಾಪನೂ ಕಟ್ಟಾಗುತ್ತೆ. ಮೂಲ ಮಾತು ಇದೇನೆ, ಯಾದಸೇ ತಾಕತ್ತಾಯಿ. ಬಾಬೋ ನೆನ್ಪು ಮಾಡೋದ್ರಿಂದ ತಾಕತ್ ಶಕ್ತಿ ಬರುತ್ತೆ. ದಿನ ಪ್ರತಿದಿನ ಬ್ಯಾಟ್ರಿ ಬರ್ತಿ ಜಾಯಿಗೆ, ಕ್ಯೋಕಿ ಜ್ಞಾನ ಕಿ ಧಾರಣಾ ಹೋತಿ ಜಾತಿ ಏನ. ದಿನ ಪ್ರತಿದಿನ ನಿಮ್ಮ ಬ್ಯಾಟ್ರಿ ಫುಲ್ ಚಾರ್ಜ್ ಆಗ್ತಾ ಹೋಗುತ್ತೆ. ಏಕೆಂದರೆ ಜ್ಞಾನದ ಧಾರಣೆನೂ ಆಗ್ತಾ ಹೋಗುತ್ತೆ. ತೀರ್ಲಕ್ತಾ ಜಾತ, ನಿಮ್ಮಲ್ಲಿ ಎಷ್ಟು ಜ್ಞಾನದ ಧಾರಣೆ ಇರುತ್ತೆ ಅಷ್ಟು ನೀವು ಯಾರಿಗೆ ಸಂದೇಶ ಕೊಟ್ಟರು ಅವರಿಗೆ ಆ ಜ್ಞಾನದ ಬಾಣ ನಾಟುತ್ತೆ. ದಿನ್ ಪ್ರತಿದಿನ ತುಮಾರಿ ಉನ್ನತಿ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಹೋತಿ ರೇತಿ ಹೇ. ದಿನ ಪ್ರತಿದಿನ ನಿಮ್ಮ ಉನ್ನತಿನೂ ನಿಮ್ಮ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಆಗ್ತಾ ಹೋಗುತ್ತೆ. ಏಕಿ ಬಾಬ್ ಟೀಚರ್ ಸದ್ಗುರು ಹೇ ತೋ ದೇಹಿ ಅಭಿಮಾನಿ ಬನ್ನೆ ಈ ಶಿಕ್ಷಾ ದೇತೆ ಹೇ. ಒಬ್ಬರೇ ಶ್ರೀ ಬಾಬೋರು, ಯಾರು ತಂದೆ ಶಿಕ್ಷಕ ಸದ್ಗುರು ಅವರೇ ದೇಹಿ ಅಭಿಮಾನಿಯಾಗೋ ಶಿಕ್ಷಣ ಕೊಡ್ತಾರೆ. ಅವ್ರ ಕೊಯ್ ದೇನ ಸಕೆ ಅವ್ರ ತೋ ಸ ದೇಹ ಅಭಿಮಾನಿ ಹೇ. ಆತ್ಮ ಅಭಿಮಾನಿ ಕಿ ನಾಲೆಜ್ ಕೋಯ್ ಕೋ ಮಿಲ್ತಿ ಹಿ ನೈ. ಬಾಬೋರು ಮಾತ್ರ ಈ ಶಿಕ್ಷಣ ಕೊಡೋಕ್ಕೆ ಸಾಧ್ಯ, ಇನ್ಯಾರು ಅನ್ಯರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ? ಎಲ್ಲರೂ ದೇಹಾಭಿಮಾನಿಗಳೇ. ಆತ್ಮ ಅಭಿಮಾನಿಯಾಗೋ ಜ್ಞಾನ ಇನ್ಯಾರಿಂದಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಕೊಯ್ ಮನುಷ್ಯ ಬಾ ಟೀಚರ್ ಗುರು ಹೋನಸಕ್ಕೆ. ಶಿವಬಾಬನ್ ಬಿಟ್ಟು ಇನ್ಯಾವುದೇ ಮನುಷ್ಯರು ತಂದೆ ಶಿಕ್ಷಕ ಗುರು ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಆತ್ಮಕ್ಕೂ ತನ್ನ ತನ್ನದೇ ಪಾತ್ರ ಸಿಕ್ಕಿದೆ. ಯಾವುದನ್ನು ಎಲ್ಲರೂ ಮಾಡ್ತಾ ಇದ್ದಾರೆ ತುಂಬ ಸಾಕ್ಷಿ ಹೋದೇ. ಎಲ್ಲರ ಪಾತ್ರವನ್ನು ನೀವು ಸಾಕ್ಷಿಯಾಗಿ ನೋಡ್ತೀರಿ. ಸಾರಾ ನಾಟಕ ತುಂಬೋ ಸಾಕ್ಷಿ ಹೋದೇನ, ಇಡೀ ಡ್ರಾಮಾ ನಾಟಕವನ್ನು ನೀವು ಸಾಕ್ಷಿಯಾಗಿ ನೋಡಬೇಕು. ಯಾರದೋ ಒಬ್ಬರ ಪಾತ್ರ ಇಬ್ಬರ ಪಾತ್ರ ಅಲ್ಲ, ಈ ಜಗತ್ತಲ್ಲಿ ಏನೆಲ್ಲ ದೃಶ್ಯ ನಡೀತಾ ಇದೆ ಎಲ್ಲವನ್ನು ನೀವು ಸಾಕ್ಷಿಯಾಗಿ ನೋಡಿ. ಆ್ಯಕ್ಟ್ ಬಿ ಕರ್ನಾಟ, ಇಲ್ಲಿ ಡಬಲ್ ಆ್ಯಕ್ಟಿಂಗ್. ಒಂದು ನಮ್ಮ ಪಾತ್ರನೂ ನಾವು ಚೆನ್ನಾಗಿ ಮಾಡಬೇಕು, ಮತ್ತೊಂದು ಎಲ್ಲರ ಪಾತ್ರನೂ ಸಾಕ್ಷಿಯಾಗಿ ನೋಡಬೇಕು. ಬಾಬೋರೇ ಕ್ರಿಯೇಟರ್, ಡೈರೆಕ್ಟರ್ ಹಾಗೂ ಮುಖ್ಯ ಆ್ಯಕ್ಟರ್. ಶಿವ ಬಾಬಾ ಆಕರ್ ಆ್ಯಕ್ಟ್ ಕರ್ತೆ ಹೇ ಸಬ್ಕಾ ಬಾಪ್ ಏನ. ಶಿವ ಬಾಬೋರು ಈ ಡ್ರಾಮಾದಲ್ಲಿ ಬಂದು ಪಾರ್ಟ್ ಮಾಡ್ತಾರೆ. ಅವರು ಎಲ್ಲರಿಗೂ ತಂದೆ. ಬಾಬೆ ಹೇಳ್ತಾರೆ, ನಾನು ಎಲ್ಲರಿಗೂ ಆಸ್ತಿ ಕೊಡ್ತೀನಿ, ಬಚ್ಚೆ ಅಥವಾ ಬಚ್ಚಿಯ ಸಪ್ಪು ಆಕರ್ ವರ್ಸಾದೇತೆ. ಏಕೆಂದರೆ ಮೊದಲೆಲ್ಲ ಹೆಣ್ಮಕ್ಳಿಗೆ ಆಸ್ತಿ ಇರಲಿಲ್ಲ, ಈಗ ಎಲ್ಲರಿಗೂ ಆಸ್ತಿ ಹೆಂಗೆ ಜಗತ್ತಿನ ಕಾನೂನಲ್ಲಿ ಇದೆಯೋ ಅದೇ ಥರ ಬಾಬೋರು ಎಲ್ಲರಿಗೂ ಆಸ್ತಿ ಕೊಡ್ತಾರೆ, ಹೆಣ್ಮಕ್ಕಳು ಗಂಡ್ಮಕ್ಕಳು ಎಲ್ಲರಿಗೂ. ಆದರೆ ಎಲ್ಲರೂ ಗಂಡ್ಮಕ್ಕಳೇ ಬಾಬೋರಿಗೆ, ಏಕೆಂದರೆ ಬಾಬೋರು ಕೊಡೋ ಆಸ್ತಿ ಆತ್ಮಕ್ಕೆ. ಏಕ್ ಬಾಪ್ ಹೇ ಬಾಕಿ ಸಬ್ ಆತ್ಮಾಯಿ ಬಾಯಿ ಬಾಯಿ. ಒಬ್ಬರು ತಂದೆ, ಇನ್ನು ಉಳಿದವರು ಎಲ್ಲರೂ ಸಹೋದರರು. ಆಸ್ತಿ ಒಬ್ಬ ತಂದೆಯಿಂದ ಮಾತ್ರ ಸಿಗುತ್ತೆ ಅಂದರೆ ಬಾಬೋರು ಹೇಳೋದೇನು, ಯಾವುದೇ ಆತ್ಮದಿಂದ ಏನೂ ಸಿಗಲ್ಲ, ಆಸ್ತಿ ತಂದೆ ಶಿವಬಾಬೋರಿಂದ ಮಾತ್ರ ಸಿಗೋದು. ಇಸ್ ದುನಿಯಾ ಕಿ ತೋ ಕೋಯ್ ಚೀಸ್ ಬುದ್ಧಿ ಮೇ ಯಾದ ನೈ ಆತಿ ಹೇ. ಬಾಬಾ ಕೇತೆ ಜೋ ಕುಚ್ ದೇಖ್ತೆ ಹೋ ಎಸ್ ವಿನಾಶಿ ಹೇ. ಈ ಪ್ರಪಂಚದ ಯಾವುದೇ ವಸ್ತು ನಿಮಗೆ ನೆನಪಿಗೆ ಬರಬಾರ್ದು ಅಂದರೆ ಇಚ್ಛೆಯಿಂದ, ಅವಶ್ಯಕತೆ ಬೇರೆ ಇಚ್ಛೆ ಬೇರೆ. ಬಾಬೆ ಹೇಳ್ತಾರೆ, ಏನೆಲ್ಲ ನೋಡ್ತಾ ಇದ್ದೀರಿ ಕಣ್ಣಿಂದ, ಎಲ್ಲವೂ ವಿನಾಶಿ. ಅಬಿತೋ ತುಂಬೋ ಘರ್ ಜಾನ, ಈಗ ನೀವು ವಾಪಸ್ ಮನೆಗೆ ಹೋಗಬೇಕು. ಓಲೋ ಬ್ರಹ್ಮಕ್ಕೂ ಯಾದ ಕರ್ತೆ ಗೋಯಾ ಗರ್ಕೋ ಯಾದ ಕರ್ತೆ ಸಮಸ್ತೆ ಬ್ರಹ್ಮಮೇ ನೀನ್ ಹೋಜಾಯಿ. ಸನ್ಯಾಸಿಗಳು ಬ್ರಹ್ಮ ತತ್ವನೇ ನೆನ್ಪು ಮಾಡ್ತಾರೆ, ಬ್ರಹ್ಮ ತತ್ವವನ್ನೇ ಪರಮಾತ್ಮ ಅಂತ ತಿಳ್ಕೊಂಡಿದ್ದಾರೆ. ತಿಳ್ಕೊಳ್ತಾರೆ ನಾವು ಬ್ರಹ್ಮ ತತ್ವದಲ್ಲೇ ಹೋಗಿ ಲೀನ ಆಗ್ಬಿಡ್ತೀವಿ ಅಂತ. ಇದಕ್ಕೇನು ಹೇಳಲಾಗುತ್ತೆ? ನಾವು ಹೇಳ್ತಾರೆ ಇದಕ್ಕೆ ಅಜ್ಞಾನ ಅಂತ ಹೇಳಲಾಗುತ್ತೆ. ಬ್ರಹ್ಮ ಅನ್ನೋದು ತತ್ವ, ಮನೆ ಅದು. ಆ ತತ್ವದಲ್ಲಿ ವಾಸ ಮಾಡೋರು ಶ್ರೀ ಬಾಬೋರು. ನೆನ್ಪು ಮಾಡಬೇಕು ಶ್ರೀ ಬಾಬೋರನ್ನು. ಮತ್ತು ಯಾರು ಹೋಗಿ ಆ ತತ್ವದಲ್ಲೂ ಲೀನ ಆಗಲ್ಲ, ಪರಮಾತ್ಮನಲ್ಲೂ ಲೀನ ಆಗಲ್ಲ,
ಲೀನ ಆಗಬೇಕಾಗಿರೋದು ಬಾಬುರ ರೀತಿಯಲ್ಲಿ. ಮುಕ್ತಿ ಜೀವನ್ ಮುಕ್ತಿ ಕೇಳಿಯ ಮನುಷ್ಯ ಜೋ ಕುಚ್ ಕೇಳ್ತೆ ವರ್ನಾಂಗ್ ಜೋ ಕುಚ್ ಯುಕ್ತಿ ರಚತೆ ಸಬ್ಗೆ ರಾಂಗ್. ಈ ಪ್ರಪಂಚದಲ್ಲಿ ಯಾರೇ ಇರ್ಬೋದು, ಇದನ್ನು ಮಾಡಿದರೆ ನಿಮಗೆ ಮುಕ್ತಿ ಸಿಗುತ್ತೆ, ಅದನ್ನು ಮಾಡಿದರೆ ಜೀವನ್ ಮುಕ್ತಿ ಸಿಗುತ್ತೆ, ಆತ್ಮಕ್ ಮುಕ್ತಿ ಸಿಗುತ್ತೆ, ಏನೆಲ್ಲ ಹೇಳ್ತಾರೆ ಅದೆಲ್ಲವೂ ರಾಂಗ್. ಅದ್ರ ಬಗ್ಗೆ ಈ ಥರ ಮಾಡಿ ಸಿಗುತ್ತೆ, ಆ ಥರ ಮಾಡಿ ಸಿಗುತ್ತೆ, ಅದನ್ನು ಯುಕ್ತಿಯನ್ನು ರಚನೆ ಮಾಡ್ತಾರೆ, ಎಲ್ಲವೂ ರಾಂಗ್. ರೈಟ್ ರಾಸ್ತಾ ಏಕಿ ಬಾ ಬದಲಾತೆ, ಸರಿಯಾದ ಮಾರ್ಗ ತೋರಿಸೋರು ಒಬ್ಬರೇ ತಂದೆ. ಜಗತ್ತಲ್ಲಿ ಎಷ್ಟು ಜನ ಮನುಷ್ಯರಿದ್ದಾರೋ ಅಷ್ಟು ಥರ ವಿಚಾರ ಕೊಡ್ತಾರೆ, ಹಿಂಗೆ ಮಾಡಿದರೆ ಮುಕ್ತಿ ಸಿಗುತ್ತೆ, ಹಂಗೆ ಮಾಡಿದರೆ ಮುಕ್ತಿ ಸಿಗುತ್ತೆ ಅಂತ. ಹೆಂಗೆ ಮಾಡೋ ಮುಕ್ತಿ ಸಿಗಲ್ಲ, ಯಾಕೆಂದರೆ ರೂಟೇ ರಾಂಗ್ ರೂಟ್ ಆಗುತ್ತೆ. ಆ ದಾರಿ ತೋರಿಸೋರು ಬಾಬೋರು ಒಬ್ಬರೇ. ಬಾಕ್ ಕೇತೆ ಹೇ ಅಮ್ ತುಮಕೋ ರಾಜಾಂ ಕಾ ರಾಜಾ ಬನಾತಾ ಹೂ ಡ್ರಾಮಾ ಪ್ಲ್ಯಾನ್ ಅನುಸಾರ ಕೈ ಕೇತೆ ಅಮಾರಿ ಬುದ್ಧಿ ಮೇ ನೈ ಬೈಠಾ ಬಾಬಾ ಅಮಾರಾ ಮುಕ್ಕೋಲು ಕೃಪಾ ಕರು. ಬಾಬ ಹೇಳ್ತಾರೆ ನಾನು ನಿಮ್ಮ ಮಕ್ಕಳಿಗೆ ರಾಜರ ರಾಜರನ್ನಾಗಿ ಮಾಡ್ತೀನಿ ಡ್ರಾಮಾ ಪ್ಲ್ಯಾನ್ ಅನುಸಾರ. ಕೆಲವ್ರು ಹೇಳ್ತಾರಂತೆ ಬಾಬೋರಿಗೆ, ಬಾಬಾ ನನ್ನ ಬುದ್ಧಿಯಲ್ಲಿ ಎಲ್ಲ ಕುತ್ಕೊಳ್ಳೋದೇ ಇಲ್ಲ, ನಮಗೆಲ್ಲ ಮರ್ತೋಗುತ್ತೆ ಅಂತ. ಇನ್ನು ಕೆಲವ್ರು ಹೇಳ್ತಾರೆ ಬಾಬಾ ನನ್ನ ಬಾಯಿನೇ ತೆರೆಯಲ್ಲ, ಜ್ಞಾನ ಯಾರಿಗೂ ನನಗೆ ಹೇಳಬೇಕಂದ್ರೂ ಹೇಳೋಕ್ಕಾಗಲ್ಲ, ನೀವು ನನ್ನ ಮೇಲೇನಾದರೂ ಕೃಪೆ ಮಾಡಿ, ಎಲ್ಲ ನನ್ನ ಬುದ್ಧಿಯಲ್ಲಿ ಕುತ್ಕೊಳ್ಳೋಂಗೆ ಮಾಡಿ, ಇಲ್ಲ ಜ್ಞಾನ ಎಲ್ರಿಗೂ ಹೇಳೋಂಗೆ ಮಾಡಿ, ಕೃಪೆ ಮಾಡಿ ಅಂತ. ಏನು ಹೇಳ್ತಾರೆ ಬಾಬೋರು ಅದಕ್ಕೆ, ಬಾಬಾ ಕೇತೆ ಇಸ್ಮೇ ಬಾಬಾ ಕೊತು ಕುಚ್ ಕರ್ನೆ ಕಿ ಬಾತ್ ಈ ನೈ. ಇದರಲ್ಲಿ ಬಾಬೋರು ಏನೂ ಮಾಡಲ್ಲ, ಬುದ್ಧಿಯಲ್ಲಿ ಕುತ್ಕೊಳ್ಳೋಕ್ಕಾಗಲಿ ನಿಮ್ಮ ಬಾಯಿ ತೆರೀಲಿಕ್ಕಾಗಲಿ ಬಾಬೋರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬುದ್ಧಿಯಲ್ಲಿ ಕುತ್ಕೋಬೇಕಾ, ನಿಮ್ಮ ಬಾಯಿ ತೆರಿಬೇಕಾ, ಬೇರೆಯವರಿಗೆ ನೀವು ಜ್ಞಾನ ಕೊಡೋ ಸೇವೆ ಮಾಡಬೇಕಾ, ಅದಕ್ಕೆ ಯುಕ್ತಿ ಇದೆ. ಮುಖ್ಯ ಬಾತ್ ತುಮಕು ಡೈರೆಕ್ಷನ್ ಪರ್ ಚಲನ. ಮುಖ್ಯ ಮಾತೇನು, ನಿಮ್ಗೇನು ಬಾಬೋರು ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಶ್ರೀಮದ್ದ, ಅದರಂತೆ ನಡೀತಾ ಹೋಗಿ. ಬುದ್ಧಿಯಲ್ಲೂ ಕುತ್ಕೊಳ್ಳುತ್ತೆ, ಬಾಯಿನೂ ತೆರೆಯುತ್ತೆ. ಏಕೆಂದರೆ ಬೇರೆ ಎಲ್ಲದಕ್ಕೂ ಬಾಯಿ ತೆರೆಯುತ್ತೆ ಅಂದಮೇಲೆ ಬಾಬೋರು ಜ್ಞಾನಕ್ಕೆ ಯಾಕೆ ತೆರೆಯಲ್ಲ, ಬುದ್ಧಿಯಲ್ಲೇ ಇಲ್ಲ ಅಂದರೆ ತೆರೆಯೋದೇ ಸಾಧ್ಯ. ವಾಕ್ಕಾಹಿ ರೈಟ್ ಡೈರೆಕ್ಷನ್ ಮಿಲ್ತಾ ಹೇ, ಬಾಕಿ ಸಬ್ ಮನುಷ್ಯಂಕೆ ಹೇ ರಾಂಗ್ ಡೈರೆಕ್ಷನ್, ಕ್ಯೋಂಕಿ ಸಬ್ ಮೇ ಪಾಂಚ್ ವಿಕಾರ್ ಹೇನ. ಬಾಬೋರ್ ಒಬ್ಬರಿಂದ ಮಾತ್ರ ರೈಟ್ ಡೈರೆಕ್ಷನ್ ಸರಿಯಾದ ನಿರ್ದೇಶನಗಳು ಸಿಗುತ್ತೆ, ಬಾಕಿ ಎಲ್ಲ ಆತ್ಮಗಳದ್ದು ರಾಂಗ್ ಡೈರೆಕ್ಷನ್. ಬೇರೆ ಯಾರು ಅವನು ಇವನು ಯಾರೇ ಬಾಬನ್ ಬಿಟ್ಟು ರಾಂಗ್ ಡೈರೆಕ್ಷನ್ ಯಾಕೆ ಕೊಡ್ತಾರೆ, ಎಲ್ಲರಲ್ಲೂ ಐದು ವಿಕಾರಗಳಿದೆ. ಈ ವಿಕಾರಗಳು ನೀವು ಅದರ ವಶರಾಗಿ ಕೆಳಗಿಳಿತಾ ಇಳಿತಾ ಇನ್ನೂ ರಾಂಗ್ ಆಗ್ತಾನೆ ಬಂದಿದ್ದೀರಿ. ತಪ್ಪು ಮಾಡ್ತಾ ಮಾಡ್ತಾ ಏನಾಗುತ್ತೆ, ತಪ್ಪು ಮಾಡದೆ ರಾಂಗ್ ರೂಟಲ್ಲಿ ನಡೆಯದೆ ಸಂಸ್ಕಾರ ಆಗಿಬಿಡುತ್ತಲ್ಲ. ಕ್ಯಾಕ್ಯಾ ರಿದ್ದಿ ಸಿದ್ಧಿ ಆದಿ ಕರ್ತೇ ರೇತೆ ಹೇ ಉಸ್ಮೇ ಸುಖ ನಹಿ ಹೇ ತುಮ್ ಜಾನ್ತೆ ಹೇ ಸಬ್ ಅಲ್ಪ ಕಾಲ್ಕೆ ಸುಖೇ. ಏನೇನೆಲ್ಲ ರಿದ್ದಿ ಸಿದ್ಧಿ ಏನೆಲ್ಲ ಮಾಡ್ತಾರೆ ಮನುಷ್ಯರು, ತಪ್ಪು ತಪ್ಪು ಮಾರ್ಗಗಳು. ವಿಕಾರಿ ಮನುಷ್ಯರೇನು ಹೇಳ್ತಾರೆ, ಅಲ್ಲಿ ಹೋಗಿ ಅದು ಮಾಡಿ, ಇಲ್ಲಿ ಹೋಗಿ ಇದು ಮಾಡಿ. ರಿದ್ದಿ ಸಿದ್ಧಿಗಳು ಕಲಿಯುಗದಲ್ಲಿ ಇರೋದೇ ಇದು, ಅದರಲ್ಲಿ ಯಾವುದೇ ಸುಖ ಇಲ್ಲ, ಅಂದರೆ ಅದರಲ್ಲಿ ಏನೂ ಪ್ರಾಪ್ತಿ ಇಲ್ಲ. ನಿಮ್ಗೆ ಗೊತ್ತಿದೆ ಅದೆಲ್ಲದರಲ್ಲಿ ಅಲ್ಪ ಕಾಲದ ಸುಖ ಇದೆ. ಅದಕ್ಕೆ ಹೇಳೋದು ಕಾಮವಿಷ್ಟ ಸಮಾನ ಸುಖ. ಸಿಡಿಗೆ ಚಿತ್ರಪರ್ ಬೋತ್ ಅಚ್ಚಿ ರೀತಿ ಸಂಜಾನ ಅವ್ರ ಜಾಡ್ ಬರ್ಬಿ ಸಂಜಾನ ಹೇ. ಈ ಮಕ್ಕಳು ಸರ್ವೀಸಲ್ಲಿ ಎರಡು ಚಿತ್ರ ಮುಖ್ಯವಾಗಿದೆ, ಸಿಡಿ ಚಿತ್ರ ಹಾಗೂ ಕಲ್ಪ ವೃಕ್ಷದ ಚಿತ್ರದಲ್ಲಿ ಚೆನ್ನಾಗಿ ತಿಳಿಸ್ಕೊಡ್ಬೇಕು. ಕೋಯಿ ಬಿ ದರಂ ವಾಲೆ ಕೋ ತುಮ್ ದಿಖಾ ಸಕ್ತೆ ಹೋ ತುಮಾರ ದರಂ ಸ್ಥಾಪನ್ ತರ್ನಿ ವಾಲ ಫಲಾನೆ ಫಲಾನೆ ಸಮಯ ಪರ್ ಆತಾ ಹೇ. ಕ್ರೈಸ್ಟ್ ಫಲಾನೆ ಟೈಮ್ ಆಯೇಗ. ಯಾವ ಧರ್ಮದವ್ರಿಗೆ ಬೇಕಾದರೂ ನೀವು ತಿಳಿಸ್ಕೊಡ್ಬೋದು, ತೋರಿಸ್ಬೋದು. ಕಲ್ಪವೃಕ್ಷದ ಚಿತ್ರದಲ್ಲಿ ನಿಮ್ಮ ಧರ್ಮ ಸ್ಥಾಪನೆ ಮಾಡೋರು ಯಾವ್ಯಾವ ಟೈಮಲ್ಲಿ ಬರ್ತಾರೆ, ಕ್ರೈಸ್ಟ್ ಯಾವ ಟೈಮಲ್ಲಿ ಬರ್ತಾರೆ, ಯಾರು ಅನ್ಯ ಧರ್ಮಗಳಲ್ಲಿ ಕನ್ವರ್ಟ್ ಆಗಿದ್ದಾರೆ ಅವರೇ ಪುನಃ ಈ ಧರ್ಮದಲ್ಲಿ ಬರ್ತಾರೆ. ಯಾರು ದೇವಿ ದೇವತಾ ಧರ್ಮದ ಆತ್ಮಗಳು ಬೇರೆ ಬೇರೆ ಧರ್ಮಗಳಲ್ಲಿ ಕನ್ವರ್ಟ್ ಆಗಿದ್ದಾರೆ ಅವರಿಗೆ ಈ ಧರ್ಮ ಆಮೇಲೆ ಇಷ್ಟ ಆಗುತ್ತೆ, ಅವಾಗ ಜ್ಞಾನ ಕೇಳ್ತಾರೆ ಅವಾಗ ಅರ್ಥ ಆಗುತ್ತೆ. ತೋ ಉನೋಕು ಎ ಧರ್ಮ ಹಿ ಅಚ್ಚಾ ಲಗೇಗ ಫಟ್ ನಿಕಲ್ ಆಯಂಗೆ ಬಾಕಿ ಕೊಯ್ಕೋ ಅಚ್ಚಾ ನಹಿ ಲಗೇಗ ಎ ಪುರುಷಾರ್ಥ ಹಿ ಕೇಸೆ ಕರೆಂಗೆ.
ಅವರಿಗೆ ಬಾಬೋ ಜ್ಞಾನ ಕೇಳಿದ ತಕ್ಷಣ ಖುಷಿಯಾಗ್ಬಿಡುತ್ತೆ, ಯಾವುದೋ ಮಾತು ನಾಟ್ಬಿಡುತ್ತೆ, ತಕ್ಷಣ ಬಂದ್ಬಿಡುತ್ತಾರೆ. ಯಾರು ಈ ಧರ್ಮದ ಆತ್ಮಗಳೆಲ್ಲ ಅವರಿಗೇನು ಇಷ್ಟನೇ ಆಗಲ್ಲ, ಸತ್ಯನೇ ಆದರೂ ಇಷ್ಟ ಆಗಲ್ಲ. ಮತ್ತು ಪುರುಷಾರ್ಥ ಹೆಂಗೆ ಮಾಡ್ತಾರೆ? ಮನುಷ್ಯ ಮನುಷ್ಯಕ್ಕೋ ಫಾಸಿ ಪರ್ ಚಡಾತೆ ತುಮ್ ಕೋ ತೋ ಏಕ್ ಬಾತ್ ಕೀ ಯಾದನೆ ರಹನ. ಏ ಬಡಿ ಮೀಟಿ ಫಾಸಿ ಇದೆ ನೋಡಿ, ಜಗತ್ತಲ್ಲಿ ಯಾರಾದರೂ ಅಂಥ ಕಠಿಣವಾದ ಕರ್ಮಗಳನ್ನು ಮಾಡಿದರೆ ಗಲ್ಲಿಗೇರಿಸೋ ಶಿಕ್ಷೆ ಕೊಡ್ತಾರೆ. ಯಾರು ಗಲ್ಲಿಗೇರಿಸ್ತಾರೆ? ಮನುಷ್ಯರನ್ನು ಮನುಷ್ಯರೇ ಗಲ್ಲಿಗೇರಿಸ್ತಾರೆ. ಇಲ್ಲಿ ನಿಮ್ಮ ಮಕ್ಕಳಿಗೆ ಬಾಬೋರ ನೆನಪಲ್ಲಿರೋದೇ ಒಂದು ರೀತಿ ಗಲ್ಲಲ್ಲಿದ್ದಂಗೆ. ಅಂದರೆ ಇದು ತುಂಬ ಸ್ವೀಟ್ ಆಗಿರೋ ನೇಣುಗಂಬ ಇದು. ಯಾಕೆಂದರೆ ಗಲ್ಲಿಗೇರಿಸೋದು ಅಂದರೆ ಮೇಲೆ ದೇಹ ಮೇಲೆ ನೇತಾಡುತ್ತಲ್ಲ. ನಾವು ಹೇಳ್ತೀರಿ ನಿಮ್ಮ ಬುದ್ಧಿನೂ ಆ ಮಧುರವಾದ ಫಾಸ್ಟಿಕ್ ಬಾಬೋರಲ್ಲಿ ನೇತಾಡ್ತಾ ಇರಬೇಕು, ಅಂದರೆ ಕನೆಕ್ಟ್ ಆಗಿರಬೇಕು. ಆತ್ಮಾಕಿ ಬುದ್ಧಿ ಕಾ ಯೋ ಹೇ ಬಾಪ್ ಕಿ ತರಫ್, ಆತ್ಮಾಕೋ ಕಹಾ ಜಾತಾ ಹೇ ಬಾಪ್ ಕೋ ಯಾದ ತರಫ್. ಆತ್ಮದಲ್ಲೇ ಬುದ್ಧಿ ಇದೆ, ಬುದ್ಧಿ ಯೋಗ ಬಾಬೋರ ಕಡೆ ಇದೆ. ಇದಕ್ಕೆ ಮೀಟಿ ಫಾಸಿ ಅಂತ ಹೇಳೋದು, ಆತ್ಮಕ್ಕೆ ಹೇಳೋದು ಬಾಬೋರು ನನ್ನನ್ನು ನೇಮ್ ಮಾಡಿ ಅಂತ. ಏ ಯಾದ ಕಿ ಫಾಸಿ ಹೇ ಫಾದರ್ ತೋ ಊಪರ್ ರೇತೆ ಹೇನ. ಇದು ನೆನಪಿನ ನೇಣಿ, ಏಕೆಂದರೆ ನಮ್ಮ ತಂದೆ ಇರೋದು ಮೇಲೆ ಪರಂಧಾಮದಲ್ಲಿ, ನಮ್ಮ ಬುದ್ಧಿ ಅಲ್ಲಿ ಸಿಕ್ಕಾಕೊಂಡು ಬಿಡಬೇಕು. ಈ ಮಕ್ಕಳಿಗೆ ಗೊತ್ತಿದೆ ನಾವು ಆತ್ಮ, ನಾವು ಬಾಬೋರ ನೆನಪು ಮಾಡಬೇಕು. ಈ ಶರೀರ ತೋ ಯಾ ಚೋಡ್ದೇನಾ, ಈ ಶರೀರ ಅಂತೂ ಇಲ್ಲೇ ಬಿಟ್ಟು ಹೋಗ್ಬೇಕು ನಾವು, ಯಾಕೆಂದರೆ ಇಲ್ಲೇ ತಗೊಂಡಿದ್ದೀವಿ, ಇಲ್ಲೇ ಬಿಟ್ಟು ಹೋಗ್ಬೇಕು. ತುಮ್ ಕೋಯ್ ಸಾರಾ ಜ್ಞಾನ ಹೇ ತುಮ್ ಯಾ ಬೈಟ್ ಕ್ಯಾ ಕರ್ತೇ ಹೋ, ವಾಣಿ ಸೇ ಪರೇ ಜಾನೆ ಕೆಲಿಯೆ ಪುರುಷಾರ್ಥ ಕರ್ತೇ ಹೋ. ನಾವು ಹೇಳ್ತಾರೆ ನಿಮ್ಗೆ ಎಲ್ಲ ಜ್ಞಾನನೂ ಇದೆ, ಯಾಕೆಂದರೆ ಬಾಬಾ ಎಲ್ಲ ಜ್ಞಾನನೂ ಕೊಟ್ಟಿದ್ದಾರೆ ಮಕ್ಕಳಿಗೆ. ಬಾಬ ಕೇಳ್ತಾರೆ ಇಲ್ಲಿ ಕುತ್ಕೊಂಡು ಏನು ಮಾಡ್ತಾ ಇದ್ದೀರಿ? ವಾಣಿಯಿಂದ ದೂರ ಹೋಗಲಿಕ್ಕೆ ಪುರುಷಾರ್ಥ ಮಾಡ್ತಾ ಇದ್ದೀರಿ. ಅಂದರೆ ಬಾಬೋರ್ ನೆನ್ಪು ಮಾಡ್ತಾ ಇದ್ದೀರಿ ಅಂದರೆ ಶಬ್ದದಿಂದ ದೂರ ಇರೋ ಪುರುಷಾರ್ಥ. ಬಾವೆ ಹೇಳ್ತಾರೆ ನೀವೆಲ್ಲರೂ ನನ್ನ ಹತ್ರ ಬರಬೇಕು. ಕಾಲು ಕಾಲು ಹೋಗಿ ಅಲ್ಲ, ಯಾರೂ ಇಲ್ಲಪ್ಪ ನಾನು ಈಗ ಬರಲ್ಲ ಆಮೇಲೆ ಬರ್ತೀನಿ ಇಲ್ಲ ಬರಲ್ಲ ಈ ಥರ ಹೇಳಕ್ಕೆ ಬರಲ್ಲ. ಇದು ಬಾವೆ ಹೇಳ್ತಾರೆ ನಾನಂತೂ ಕಾಲರ ಕಾಲ ಆಗಿದ್ದೀನಿ. ವ ಕಾಲ್ ತೋ ಏಕಕ್ಕೂ ಲೇ ಜಾತೆ ವಿ ಕಾಲ್ ಕೊಯಿ ಹೇ ನಹಿ ಜೋ ಲೇ ಜಾತ. ಎತ್ತೋ ಡ್ರಾಮಾ ಮೇ ಸಾ ನೋಂದಿನಿ, ಅಲ್ಲಿ ಹೇಳ್ತಾರೆ ಮೃತ್ಯು ಬಂದು ಯಮಧರ್ಮ ಬಂದು ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ. ಯಾವ ಮೃತ್ಯುನೋ ಯಮಧರ್ಮನೋ ಬಂದು ಹಗ್ಗ ಹಾಕಿ ಎಳ್ಕೊಂಡು ಹೋಗಲ್ಲ. ಡ್ರಾಮಾದಲ್ಲಿ ಎಲ್ಲವೂ ನಿಗದಿಯಾಗಿದೆ, ಯಾರ್ಯಾರ ಪಾತ್ರ ಯಾವಾಗ ಮುಗಿಯುತ್ತೆ, ಎಲ್ಲಿ ಮುಗಿಯುತ್ತೆ, ಹೇಗೆ ಮುಗಿಯುತ್ತೋ ಹಾಗಾಗಿ ಆತ್ಮ ಶರೀರ ಬಿಟ್ಟು ಹೋಗಬೇಕಾಗುತ್ತೆ. ಆತ್ಮ ಆಪೇಹಿ ಸಮಯ ಪರ್ ಚಲಿ ಜಾತೆ ಏ ಬಾಪ್ ತೋಸ್ತಾವ್ ಆತ್ಮ ಒಬ್ಬೋ ಲೇ ಜಾತೆ. ಆತ್ಮ ತನ್ನ ಸಮಯಕ್ಕೆ ತಾನೇ ಹೊರಟೋಗುತ್ತೆ ಈ ದೇಹ ಬಿಟ್ಟು. ಬಾಬೋ ಎಲ್ಲ ಆತ್ಮಗಳನ್ನು ಕರ್ಕೊಂಡು ಹೋಗ್ತಾರೆ. ಈಗ ನಿಮ್ಮೆಲ್ಲರ ಬುದ್ಧಿಯೋಗ ನಿಮ್ಮ ಮನೆಯಲ್ಲಿ ಇರಬೇಕು. ಫಾಸ್ಟಿ ಬುದ್ಧಿ ಯಾವಾಗಲೂ ಮೇಲಿರಬೇಕು. ಶರೀರ್ ಚೋಡ್ನೇಕೋ ಮರ್ಣ ಕಹಾ ಜಾತ ಶರೀರ್ ಕತಂ ಹೋಗಯ ಆತ್ಮ ಚಲಿಗೈ. ಶರೀರ ಬಿಡೋದಕ್ಕೆ ಸಾವು ಅಂತ ಕರೀಲಾಗುತ್ತೆ, ಮೃತ್ಯು ಅಂತ ಕರೀಲಾಗುತ್ತೆ. ಈ ಶರೀರ ಅಂತೂ ಸಮಾಪ್ತಿಯಾಗುತ್ತೆ, ಮಣ್ಣಿಗೋ ಬೆಂಕಿಗೋ ಹಾಕಿ ನಾಶ ಆಗುತ್ತೆ, ಇಲ್ಲ ಪಕ್ಷಿಗೋ ಏನೋ ಅಂತೂ ನಾಶ ಆಗುತ್ತೆ. ಆತ್ಮ ಅಂತೂ ಈ ಶರೀರ ಬಿಟ್ಟು ಹೊರಟೋಗುತ್ತೆ. ಬಾಪೋ ಬುಲಾತೇವಿ ಇಸಿಲಿ ಬಾಬಾ ಆಕರ್ ಅಂಕೋ ಸೃಷ್ಟಿ ಸಿ ಲೇ ಜಾವು ಯಹ ಅಂಕೋ ರೆಹನಾ ನಹಿ. ಬಾಬೋರನ್ನು ಕರೆದಿದ್ದೀರಿ ಯಾಕೆ, ಎಲ್ಲರೂ ಕರೀತಾ ಇದ್ದಾರೆ ಯಾಕೆ? ಬಾಬಾ ಬಂದು ನಮ್ಮನ್ನು ಈ ಜಗತ್ತಿಂದ ದೂರ ಕರ್ಕೊಂಡೋಗಪ್ಪ, ಎಲ್ಲಿ ನೀನಿದೆಯೋ ಅಲ್ಲಿ ನಾವಿಲ್ಲಿ ಇರೋಕ್ಕಾಗಲ್ಲ ಇಲ್ಲಿ ಅಂತ ಕರಿತೀರಿ ಅಲ್ವಾ? ಡ್ರಾಮಾ ಪ್ಲ್ಯಾನ್ ಅನುಸಾರ ಎಲ್ಲರೂ ಈಗ ವಾಪಸ್ ಹೋಗಲೇಬೇಕು. ಕೇತೆ ಹೇ ಬಾಬಾ ಯಹ ಅಪಾರ್ ದುಃಖೆ ಅವ್ ಯಹ ರೆಹನಾ ನಹಿ. ಇಲ್ಲಿ ಬಾಬಾ ಅಪಾರವಾದ ದುಃಖ ಇದೆ, ನಾವಿಲ್ಲಿ ಇರಂಗಿಲ್ಲಪ್ಪ ನಮ್ಮನ್ನು ಕರ್ಕೊಂಡೋಗೋ ಮುಕ್ತಿಗೆ. ಯಾವಾಗ ವಿನಾಶ ಆಗುತ್ತೆ, ಯಾವಾಗ ಪರಂಧಾಮದ ಗೇಟ್ ಓಪನ್ ಆಗುತ್ತೆ ಎಲ್ಲರೂ ಕಾಯ್ತಾರೆ, ಯಾಕೆಂದರೆ ಇಲ್ಲಿ ಅಷ್ಟೊಂದು ದುಃಖ ಇದೆ. ಬೋ ಚೀಚಿ ದುನಿಯಾ ಹೇ ಮರ್ನಾ ಬಿ ಜರೂರ್ ಹೇ. ಇದು ಕೊಳಕು ಪ್ರಪಂಚ, ಕೊಳಕಲ್ಲಿ ಕೊಳಕು ಪ್ರಪಂಚ ಇದು. ಎಲ್ಲರೂ ಸಾಯಲೇಬೇಕು ಅಂದರೆ ಆತ್ಮ ಶರೀರ ಬಿಡಲೇಬೇಕು. ಎಲ್ಲರದು ವಾನಪ್ರಸ್ಥ ಸ್ಥಿತಿ ಈಗ ಹೇಗೆ, ಯಾವುದೇ ಹಣ್ಣು ಹಣ್ಣಾಗಿ ಪಕ್ವ ಆದಮೇಲೆ ಅದು ತೊಟ್ಟು ಬಿಟ್ಟು ಬಿಡುತ್ತೆ ಸ್ವಾಭಾವಿಕವಾಗಿ, ಹಂಗೆ ಎಲ್ಲರೂ ವಾಣಿಯಿಂದ ದೂರ ಹೋಗೋ ಸಮಯ.
ಸ್ವಾಭಾವಿಕವಾಗಿ ಆತ್ಮ ಈ ಶರೀರ ಬಿಟ್ಟು ವಾಣಿಯಿಂದ ದೂರ ಹೋಗಬೇಕು. ಅಭಿ ವಾಣಿ ಸೇ ಪರೇ ಜಾನಾ, ತುಮಕೋ ಕೊಯ್ ಕಾಲ್ ನೈ ಖಾಯೇಗಾ, ತುಮ್ ಖುಷಿ ಸೇ ಜಾತೆ ಹೋ. ನಮ್ಮನ್ನು ಯಾರೋ ಮೃತ್ಯು ಬಂದು ಕರ್ಕೊಂಡು ಹೋಗಬೇಕಾಗಿಲ್ಲ. ನಮ್ಮ ಆತ್ಮ ಖುಷಿ ಖುಷಿಯಿಂದ ಈ ಶರೀರನ ಗ್ರಾಮ ಅನುಸಾರ ಬಿಡ್ತೀವಿ. ಶಾಸ್ತ್ರ ಆದಿ ಜೋಬಿ ಹೊಸ ಭಕ್ತಿ ಮಾಡಲಿಕ್ಕೆ ಫಿರ್ಬಿ ಹೋಗಿ, ಶಾಸ್ತ್ರ ಮುಂತಾದವುಗಳು ಏನಿದೆ ಅವೆಲ್ಲವೂ ಭಕ್ತಿ ಮಾರ್ಗದ್ದು. ಭಕ್ತಿ ಮಾರ್ಗದಲ್ಲಿ ಇತ್ತು ಇದೆ, ಮುಂದೇನು ಡ್ರಾಮಾನುಸಾರ ಇರುತ್ತೆ. ಡ್ರಾಮಾ ಕಿ ಬಡಿ ವಂಡರ್ಫುಲ್ ಬಾತ್ ಹೇ, ಇಟ್ ಟೇಕ್ ಎ ಗಡಿ ಜೋ ಕುಚ್ ಈ ಸಮಯ ದೇಖತೆ ಹೋ, ಹೊಸ ಫೀರ್ ಹೋಗ. ಡ್ರಾಮಾ ಬಹಳ ವಂಡರ್ಫುಲ್ ಆಗಿದೆ, ಇದರಲ್ಲಿ ಎಲ್ಲವೂ ಅದ್ಭುತವಾಗಿದೆ. ನೋಡಿ ಈ ಟೇಪ್ ರೆಕಾರ್ಡ್, ಈ ಗಡಿಯಾರ, ಇವೆಲ್ಲ ಎಷ್ಟು ಅದ್ಭುತವಾಗಿದೆ. ಮತ್ತು ಸಮಯ ಅನುಸಾರ ಪುನಃ ಸಮಯದಲ್ಲಿ ಬರುತ್ತೆ, ಇದರಲ್ಲಿ ಏನು ಕನ್ಫ್ಯೂಸ್ ಆಗೋ ಮಾತೇ ಇಲ್ಲ. ಈ ಸೃಷ್ಟಿಯ ಹಿಸ್ಟ್ರಿ ಜಾಗ್ರಫಿ ರಿಪೀಟ್ ಅರ್ಥ ಏನು, ಹೂ ಬಹು ರಿಪೀಟ್, ಹೇಗಿದೆಯೋ ಹಾಗೆ ರಿಪೀಟ್ ಆಗುತ್ತೆ. ಯಾಕೆಂದರೆ ಇದು ಶೂಟಿಂಗ್ ಆಗಿ ಹೋಗ್ಬಿಟ್ಟಿದೆ, ಶೂಟಿಂಗಲ್ಲಿ ಏನೇನು ದೃಶ್ಯಗಳಿದೆಯೋ ಸೇಮ್ ರಿಪೀಟ್ ಆಗುತ್ತೆ, ಏನು ಚೇಂಜಸ್ ಇಲ್ಲ, ಹೂ ಬಹು. ಅವಿ ತುಮ್ ಜಾನ್ತೆ ಹೋ ಅಮ್ ಫಿರ್ ಸೇ ಸೋ ದೇವಿ ದೇವ್ತಾ ಬನ್ ರಹೇ ವಹೀ ಫಿರ್ ಬನೇಂಗೆ, ನಿಮಗೆ ಗೊತ್ತಿದೆ ಪುನಃ ನಾವು ದೇವಿ ದೇವತೆಗಳಾಗ್ತಾ ಇದ್ದೀವಿ. ಪುನಃ ಅಂದರೆ ಅವರೇ, ಯಾರು ಆಗಿದ್ರಿ ಅವರೇ ಆಗ್ತೀರಿ. ಇಸ್ಮೇ ಜರಾಬಿ ಫರಕ್ ನೈ ಪಡ್ ಸಕ್ತಾ ಎಸ್ಸ ಸಮಜ್ಲೇಕಿ ಬಾತೆ ಹೇ, ಇದರಲ್ಲಿ ಸ್ವಲ್ಪನೂ ಅಂತರ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ನಿಮ್ಮ ಮಕ್ಕಳು ಚೆನ್ನಾಗಿ ತಿಳ್ಕೋಬೇಕಾಗಿರೋ ಮಾತುಗಳು. ಜಾನ್ತೆ ಹೋ ಬೇಹತ್ತ ಬಾಪ್ ಬಿ ಹೇ ಟೀಚರ್ಸ್ ಸದ್ಗುರು ಬಿ ಹೇ ಅಸಾ ಕೊಯ್ ಮನುಷ್ಯ ಓನ ಸಕೆ, ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಶ್ರೀ ಬಾಬೋರು ನಮ್ಮ ಬೇಹದ್ದಿನ ತಂದೆ, ಶಿಕ್ಷಕ, ಸದ್ಗುರು. ಬಾಬೋರ್ ಥರ ಯಾರು ಮನುಷ್ಯರಿರಲಿಕ್ಕೆ ಸಾಧ್ಯ ಇಲ್ಲ. ಬಾಬೋರು ಒಬ್ಬರೇನೆ, ಮತ್ತೊಬ್ಬರು ಇಲ್ಲ, ಯಾರು ಹೋಲಿಕೆ ಮಾಡೋಕ್ಕೂ ಇಲ್ಲ. ಬಾಬೋರ್ ಥರ ಅಂತ ಹೇಳೋಕ್ಕೆ ನಾವು ಹೇಳ್ತಾರೆ ಒಬ್ಬರೇನೆ. ಇನ್ಕೋ ತುಂಬ ಬಾಬಾ ಕೇತೆ ಹೋ ಪ್ರಜಾಪಿತ ಬ್ರಹ್ಮ ಕೇತೆ ಹೋ ಎಬಿ ಕೇತೆ ಮೇರೆ ಸೇ ತುಮಕೋ ವತ್ಸ ನಹಿ ಮಿಲೇಗ. ಈಗ ಬ್ರಹ್ಮ ಬಾಬಾ ಅಂತ ಹೇಳ್ತೀರಿ, ಪ್ರಜೆಗಳಿಗೆ ಪಿತ ಅವರು ಬಾಬಾ ಬ್ರಹ್ಮ, ಅವರು ಏನು ಹೇಳ್ತಾರೆ, ನನ್ನಿಂದ ನಿಮಗೇನೂ ಆಸ್ತಿ ಸಿಗೋದಿಲ್ಲ. ಬ್ರಹ್ಮನಿಂದನೇ ಸಿಗಲ್ಲ ಏನು ಅಂದಮೇಲೆ ಇನ್ಯಾರಿಂದ ಏನು ಸಿಗ್ಲಿಕ್ಕೆ ಸಾಧ್ಯ. ಶಿವಬಾಬೋರ ಹೊರತಾಗಿ ಬಾಪು ಗಾಂಧೀಜಿ ಬಿ ಪ್ರಜಾಪಿತ ನಹಿ ತಾನ, ಬಾಬಾ ಕೇತೆ ಇನ್ ಬಾತೋ ಮೇ ತು ಮೂಂಜೋ ಮತ್ ಬೋಲೋ ಅಮ್ ಬ್ರಹ್ಮಾ ಕೋ ಭಗವಾನ್ ವ ದೇವ್ತಾ ಆದಿ ಕೇತೆ ಹಿ ನಹಿ. ಬಾಪು ಗಾಂಧೀಜಿಯವರನ್ನು ಪ್ರಜಾಪಿತ ಅಂತ ಕರೆಯಲಿಲ್ಲ, ರಾಷ್ಟ್ರಪಿತ ಅವರು, ಪ್ರಜಾಪಿತ ಅಲ್ಲ. ಈ ಮಾತುಗಳಲ್ಲಿ ಅನೇಕ ಪ್ರಶ್ನೆಗಳು ಕೇಳ್ತಾರೆ ಕೆಲವರು, ಅದರಿಂದ ನಾವು ಹೇಳ್ತಾರೆ ಯಾವುದೇ ಗೊಂದಲದಲ್ಲಿ ಬರಬೇಡಿ. ಅವ್ರಿಗೆ ಹೇಳಿ ಬ್ರಹ್ಮ ಭಗವಂತನೂ ಅಲ್ಲ, ದೇವತೆನೂ ಅಲ್ಲ. ಬಾಪನೇ ಸಂಜಾಯ ಬತಾಯ ಬಹು ಜನ್ಮೋಕ್ಕೆ ಅಂತಮೇ ವಾನ್ಪ್ರ ಸಮಸ್ತಾಮೆ ಇನ್ಮೇ ಪ್ರವೇಶ್ ಕರ್ತ ಸಾರೆ ವಿಶ್ವಕ್ಕೂ ಪಾವನ್ ಬನಾನೆ ಕೇಳಿ. ಬಾಬೋ ತಿಳಿಸ್ಕೊಡ್ತಾರೆ ಇವರ ಬಹಳ ಜನ್ಮಗಳ ಅಂತಿಮ ಜನ್ಮದ ವಾನಪ್ರಸ್ಥ ಅವಸ್ಥೆಯಲ್ಲಿ ನಾನು ಇವರಲ್ಲಿ ಪ್ರವೇಶ ಮಾಡ್ತೀನಿ. ದಾದಾ ಲೇಖರಾಜಲ್ಲಿ ಪ್ರವೇಶ ಮಾಡಿ ಬ್ರಹ್ಮ ಅನ್ನೋ ಹೆಸರಿಡೋದು ಬಾಬೋ. ಇಡೀ ವಿಶ್ವವನ್ನು ಪಾವನ ಮಾಡಿ, ಏನಕ್ಕೋಸ್ಕರ ಬಂದಿದ್ದಾರೆ, ಇಡೀ ವಿಶ್ವವನ್ನೇ ಪಾವನ ಮಾಡಲಿಕ್ಕೆ. ಜಾಡ್ ಮೇ ಬಿ ದಿಖಾವು ದೇಖೋ ಏಕ್ದಮ್ ಪಿಚಾಡಿ ಮೇ ಕಡಾರಿ, ಕಲ್ಪ ವೃಕ್ಷದ ಚಿತ್ರದಲ್ಲಿ ತೋರಿಸಿ. ಕೆಳಗಡೆ ಕೂತ್ಕೊಂಡು ಬ್ರಹ್ಮ ಬಾಬೋರು ಬ್ರಾಹ್ಮಣರು ತಪಸ್ ಮಾಡ್ತಾ ಇದ್ದಾರೆ ಗುಡದಲ್ಲಿ, ಹಾಗೆ ಕೊನೆಯಲ್ಲೂ ಏಕ್ದಮ್ ಬಾಬೋರು ನಿಂತಿದ್ದಾರೆ ಕಲಿಯುಗದ ಕೊನೆಯಲ್ಲಿ ಕಲ್ಪ ವೃಕ್ಷದ ಚಿತ್ರದಲ್ಲಿ. ಅಪ್ತೋಸ್ತಬ್ ತಮೋ ಪ್ರಧಾನ್ ಜಡಿ ಜಡಿ ಭೂತವಸ್ಥಾ ಮೇ ದಿನ, ಈಗ ಎಲ್ಲರೂ ತಮೋ ಪ್ರಧಾನ ಜಡಿ ಜಡಿ ಭೂತ್ ಅಂದರೆ ಯಾವಾಗ ಏನು ಬೇಕಾದರೂ ಆಗ್ಬೋದು, ಆ ಥರ ಕೊನೆಯ ಸ್ಥಿತಿಗೆ ಬಂದು ತಲುಪಿದಿರಿ. ಎ ಬಿ ತಮೋ ಪ್ರಧಾನ ಮೇ ಕಡೆ ವಹಿ ಫೀಚರ್ಸ್ ಹೇ ಇಸ್ಮೇ ಬಾ ಪ್ರವೇಶ್ ಕರ್ ಇನ್ಕಾ ನಾಮ್ ಬ್ರಹ್ಮ ರಕ್ತೆ. ಇವರೂ ತಮೋ ಪ್ರಧಾನ ಸ್ಥಿತಿಯಲ್ಲಿದ್ದಾರೆ ಕೊನೆಯಲ್ಲಿ, ಯಾರು ಆದಿಯಲ್ಲಿದ್ದರು ಅವರೇ ಅಂತ್ಯದಲ್ಲೂ ಇದ್ದಾರೆ, ಅದೇ ಫೀಚರ್ಸ್. ನಾವೇ ಹೇಳ್ತಾರೆ ನಾನು ಇವರಲ್ಲೇ ಪ್ರವೇಶ ಆಗಿ ಇವರಿಗೆ ಬ್ರಹ್ಮ ಅಂತ ಹೆಸರಿಡ್ತೀನಿ.
नहीं तो तुम बताओ ब्रह्मा नाम कहाँ से आया, ಇಲ್ಲಾಂದ್ರೆ ಹೇಳಿ ಬ್ರಹ್ಮ ಅನ್ನೋ ಹೆಸರು ಎಲ್ಲಿಂದ ಬಂತು, ಯಾರಿಟ್ಟರು, ಯಾರು ಬ್ರಹ್ಮ ಅವರು? ಏ ಹೇ ಪತಿ ವ ಹೇ ಪಾವನ್, ನಾವು ಹೇಳಿದ್ರೆ ಇವರು ಪತೀತ, ಬ್ರಹ್ಮ ಅಂದರೆ ಪತೀತ, ಶ್ರೀಕೃಷ್ಣ ಅಂದರೆ ಪಾವನ. ಪಾವನ್ ದೇವ್ತಾ ಇವ್ರಿ ಚೌರಾಸಿ ಜನಮ್ಲಿ ಪತೀತ್ ಮನುಷ್ಯ ಬಂತೆ. ಯಾರು ಪಾವನ ದೇವತ? ಫಸ್ಟ್ ನಂಬರ್ ಶ್ರೀಕೃಷ್ಣ. ಅವರೇ 84 ಜನ್ಮವನ್ನು ಪಡೆದು ಪತೀತ ಮನುಷ್ಯರಾಗ್ತಾರೆ. ये मनुष्य से देवता बनने वाला है, मनुष्य को देवता बनाना ये बाप का ही काम. बाप हेतरे मनुष्यरन्न देवतेगळन्नागी माडोरु श्री बाबोरु, मनुष्यरन्न देवते माडो कर्तव्य बाबोरु ओब्बरदे. बाबोरन्न बिट्टिन्यारु इदन्न माडलिक्के साध्य इल्ल. इट्स अ बड़ी वंडरफुल समझने की बात है, इदेल्ल बहळ अद्भुतवागि तिळ्कोबेकागिरो मातुगळु. ये वह बनते हैं सेकेंड में, फिर वह 84 जन्म ले ये बनते हैं. नाव हेतरे ब्रह्मा सो विष्णु आगके सेकेंड, अदे विष्णु सो ब्रह्मा आगबेकाद्रे 84 जन्म तगोळ्बेकागुत्ते. इनमें बा प्रवेश कर बैठ पड़ाते, तुम भी पढ़ते हो इवरल्ले, इदु फिक्स कल्प कल्पदल्लि ई शरीरदल्ले बाबोर प्रवेश आगि कूत्कोंडु ओदिस्तारे. नीवु ओद्ता इद्दीरि ಬಾಬೋರ್ ಈ ಶರೀರದ ಹೊರತಾಗಿ ಯಾವ ಶರೀರದಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ಕಾ ಭಿ ಘರಾನಾ ಹಿನ ಲಕ್ಷ್ಮೀ ನಾರಾಯಣ ರಾಧೆ ಕೃಷ್ಣಕ್ಕೆ ಮಂದಿರ್ ಭಿ ಹೇ ಪರಂತು ಕಿಸ್ಕೋ ಭಿ ಪತಾ ನಹೀನ್. ರಾಧೆ ಕೃಷ್ಣ ಪೆಹಲೆ ಪ್ರಿನ್ಸ್ ಪ್ರಿನ್ಸಸ್ ಹೇ ಜೋ ಫಿರ್ ಲಕ್ಷ್ಮೀ ನಾರಾಯಣ ಬಂತೆ, ಏಕೆಂದರೆ ಲಕ್ಷ್ಮೀ ನಾರಾಯಣರ ವಂಶನೂ ಇದೆ. ಶ್ರೀ ಲಕ್ಷ್ಮೀ ನಾರಾಯಣರು ರಾಧೆ ಕೃಷ್ಣರು ಇವ್ರದ್ದೆಲ್ಲ ಮಂದಿರಗಳನ್ನು ಮಾಡಿದ್ದಾರೆ, ಆದರೆ ಯಾರಿಗೂ ಗೊತ್ತಿಲ್ಲ ಅವ್ರು ಯಾರು ಅಂತ. ಯಾರು ಬಾಲ್ಯದ ರಾಧೆ ಕೃಷ್ಣ, ಮೊಟ್ಟ ಮೊದಲ ರಾಜ್ಕುಮಾರ ರಾಜ್ಕುಮಾರಿ, ಅವರಿಗೆ ಯಾವಾಗ ಸ್ವಯಂವರ ಆಗುತ್ತೆ ಅದೇ ರಾಧೆ ಶ್ರೀ ಲಕ್ಷ್ಮಿ ಆಗ್ತಾರೆ, ಅದೇ ಶ್ರೀ ಕೃಷ್ಣ ಶ್ರೀ ನಾರಾಯಣ ಆಗ್ತಾರೆ. ಎ ಬೆಗ್ಗರ್ ಟು ಪ್ರಿನ್ಸ್ ಬನೇಂಗೆ, ಪ್ರಿನ್ಸಸ್ಸೋ ಬೆಗ್ಗರ್ ಬಂತೆ, ಈಗ ಬೆಗ್ಗರಿಂದ ಪ್ರಿನ್ಸ್ ಆಗ್ತಾರೆ. ಅದೇ ಪ್ರಿನ್ಸ್ 84 ಜನ್ಮ ತಗೊಂಡು ಬೆಗ್ಗರ್ ಆಗ್ತಾರೆ. ಅಂದರೆ ಬಾಬೋರ್ ಇದೊಂದು ಸ್ಯಾಂಪಲ್, ಎಲ್ಲರದ್ದು ಇದೆ ಪಾತ್ರ. ಸ್ಯಾಂಪಲ್ ಒಬ್ರದ್ದು ಹೇಳ್ತಾರೆ, ಮಕ್ಕಳೇ ಎಷ್ಟು ಸಹಜ ಮಾತಿದು. 84 ಜನ್ಮೋ ಕಿ ಕಹಾನಿ ದೋನೋ ಚಿತ್ರೋ ಮೇ ಹೇ, ವ ಬಂತೆ ಹೇ ಯುಗಲ್ ಹೇ ಇಸಿಲಿಯ ಚಾರ್ ಭುಜಾ ದೇತೆ ಹೇ. ಪ್ರವೃತ್ತಿ ಮಾರ್ಗಿನ 84 ಜನ್ಮಗಳ ಕತೆ ಎರಡು ಚಿತ್ರದಲ್ಲೂ ಇದೆ, ಒಂದು ಸಿ ಡಿ ಚಿತ್ರದಲ್ಲೂ ಇದೆ, ಇನ್ನೊಂದು ತ್ರಿಮೂರ್ತಿ ಚಿತ್ರದಲ್ಲೂ ಇದೆ. ಏಕೆಂದರೆ ರಾಧೆ ಕೃಷ್ಣನೇ ಲಕ್ಷ್ಮೀ ನಾರಾಯಣರು, ಲಕ್ಷ್ಮೀ ನಾರಾಯಣರ ಕಮಂಡ್ ಸ್ವರೂಪನೇ ವಿಷ್ಣು, ಯುಗಲ್ ರೂಪ, ನಾಲ್ಕು ಭುಜ ತೋರಿಸಿದೆ, ಜೊತೆಗೆ ಅದು ಪ್ರವೃತ್ತಿ ಮಾರ್ಗದ ಸಂಕೇತ. ಏಕ ಸದ್ಗುರು ಹಿ ತುಮೆ ಪಾರ್ ಲೇ ಜಾತೆ, ಬಾಪ್ ಇತನೆ ಅಚ್ಚಿ ರೀತಿ ಸಮಜಾತೆ. ಫಿರ್ ದೈವಿ ಗುಣ ಭಿ ಚಾಯಿ, ಒಬ್ಬರೇ ಸದ್ಗುರು ನಮ್ಮನ್ನು ಇಲ್ಲಿಂದ ಪಾರ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಬಾಬೋರು ಎಷ್ಟು ಚೆನ್ನಾಗಿ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಮತ್ತು ಮಕ್ಕಳಲ್ಲಿ ದೈವಿ ಗುಣನೂ ಬೇಕಲ್ಲ. ಸ್ತ್ರೀ ಕೇಳಿಯೇ ಪತಿ ಸೆ ಪೂಜೋ, ವ ಸ್ತ್ರೀ ಸೆ ಪತಿ ಕೇಳಿಯೇ ಪೂಜೋ, ಜಟ್ ಬತಾಯಿತು ಇನ್ಮೇ ಏ ಕಾಮ್ಯಾನ್. ಅದಕ್ಕೆ ಬಾಬ ಹೇಳ್ತಾರೆ ನಿಮ್ಮಲ್ಲಿ ದೈವಿ ಗುಣಗಳಿರಬೇಕು, ದೈವಿ ಗುಣ ಇಲ್ಲ ಅಂದಾಗ ಏನಾಗುತ್ತೆ? ಒಂದು ಉದಾಹರಣೆ ಹೇಳ್ತಾರೆ, ಈ ಪತಿ ಪತ್ನಿನೇ ತಗೊಳ್ಳಿ, ಪತ್ನಿನ ಪತಿ ಬಗ್ಗೆ ಕೇಳಿದ್ರೆ ಅವ್ರ ವೀಕ್ನೆಸ್ ಹೇಳ್ತಾರೆ, ಪತಿನ ಪತ್ನಿ ಬಗ್ಗೆ ಕೇಳಿದ್ರೆ ಅವ್ರ ವೀಕ್ನೆಸ್ ಹೇಳ್ತಾರೆ, ಓ ಇವ್ರು ಹಿಂಗೆ, ಅವ್ರು ಹಂಗೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಅಂತ. ಇಸ್ ಬಾತ್ ಮೇ ತಂಗ್ ಕರ್ತೆ ಹೇ ತೋ ಕೇತೆ ಹೇ ಅಮ್ ದೋನೋ ಟೀಕ್ ಚಲ್ತೆ ಹೇ, ಈ ವಿಷಯದಲ್ಲಿ ಇವ್ರು ತೊಂದರೆ ಕೊಡ್ತಾರೆ, ಡಿಸ್ಟರ್ಬ್ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ಇಲ್ಲ ಇಬ್ಬರೂ ಚೆನ್ನಾಗಿದ್ದಾರ ಒಳ್ಳೆ ಗುಣಗಳ ಆಧಾರದ ಮೇಲೆ, ಅವಾಗ ಹೇಳ್ತಾರೆ ಇಲ್ಲ ನಾವಿಬ್ಬರು ಚೆನ್ನಾಗಿ ನಡೀತಾ ಇದ್ದೀವಿ ಅಂತ. ಓಯ್ ಕಿಸ್ಕೋ ತಂಗ್ ನೈ ಕರ್ತೆ ದೋನೋ ಏಕ್ ದೋಕೆ ಮದದ್ಗಾರ್ ಸಾತಿ ಹೋಗ ಚಲ್ತೆ. ಕೆಲವರು ಪರಿವಾರದಲ್ಲಿ ಯಾರಿಗೂ ಏನು ತೊಂದರೆ ಕೊಡಲ್ಲ, ಒಬ್ಬರು ಮತ್ತೊಬ್ಬರಿಗೆ ಸಹಯೋಗಿಗಳಾಗಿ ಜೊತೆಯಾಗಿ ನಡೀತಾ ಇರ್ತಾರೆ. ಓಯ್ ಏಕ್ ದೋಕೋ ಗಿರಾನೆ ಕಿ ಕೋಶಿಶ್ ಕರ್ತೆ ಹೇ, ಬಾಬಾ ಕೇತೆ ಇಸ್ಮೇ ಸ್ವಭಾವ ಕೋ ಅಚ್ಚಿ ರೀತಿ ಬದಲನಾ ಪಡ್ತಾ. ಇನ್ ಕೆಲವರು ಇರ್ತಾರೆ ಯಾರ ಕಾಲಾದರೂ ಎಳಿತಾ ಇರಬೇಕು, ಬೀಳಿಸ್ತಾ ಇರಬೇಕು, ಬೀಳಿಸೋದೇ ಪ್ರಯತ್ನ ಮಾಡ್ತಾ ಇರ್ತಾರೆ.
ಅಂದರೆ ಇಷ್ಟೆಲ್ಲ ವೆರೈಟಿಯಾಗಿ ಹೇಳಿದ್ರು, ಯಾಕೆಂದರೆ ಪ್ರತಿಯೊಬ್ಬರದ್ದು ಪಾತ್ರದಲ್ಲಿ ಬೇರೆ ಬೇರೆ ಮಾತಿದೆ. ಕೆಲವರು ಇಬ್ಬರು ಚೆನ್ನಾಗಿ ನಡೀತಾ ಇರ್ತಾರೆ, ಕೆಲವರು ಇಬ್ಬರು ಹೊಂದಾಣಿಕೆಯಲ್ಲಿ ನಡೆಯೋದಿಲ್ಲ, ಕೆಲವರು ಸಹಯೋಗ ಕೊಟ್ಟು ನಡೀತಾ ಇರ್ತಾರೆ, ಕೆಲವರು ಸಹಯೋಗ ಕೊಡೋದಲ್ಲ ಇನ್ನೂ ಬಿಡಿಸ್ತಾ ಇರ್ತಾರೆ. ನಾವೇ ಹೇಳ್ತಾರೆ, ಇದಕ್ಕೆ ಹೇಳೋದು ಸ್ವಭಾವ. ನಾವೇ ಹೇಳ್ತಾರೆ ಈ ಸ್ವಭಾವನ ಚೆನ್ನಾಗಿ ಚೇಂಜ್ ಮಾಡ್ಕೋಬೇಕು, ದೈವಿ ಸ್ವಭಾವ ಮಾಡ್ಕೊಳ್ಳಿ. ಅಸಬ್ ಆಸರಿ ಸ್ವಭಾವ, ಯಾರಿಗೆ ತೊಂದರೆ ಕೊಡೋದು, ಡಿಸ್ಟರ್ಬ್ ಮಾಡೋದು, ಕಾಲು ಎಳೆಯೋದು, ಇವ್ರನ್ನ ಹೆಂಗೆ ಬೀಳ್ಸೋಣ ಅಂದ್ಕೊಳ್ಳೋದು, ನಾವೇ ಹೇಳ್ತಾರೆ ಇದೆಲ್ಲವೂ ಅಸುರಿ ಸ್ವಭಾವ. ದೇವತಾಂತ ಹೋತಾ ದೈವಿ ಸ್ವಭಾವ, ದೇವತೆ ಆಗ ಹೊರಟಿದ್ದೀವಿ ಅಂದಮೇಲೆ ಸ್ವಭಾವ ದೈವಿ ಸ್ವಭಾವ ಇರಬೇಕು. ದೇವತೆಗಳು ಅಂದರೆ ದೈವಿ ಗುಣಧಾರಿಗಳು. ಎಸ್ಸಾ ತುಮ್ ಜಾನ್ತೆ ಹೋ ಅಸುರು ದೇವತಾಂಕಿ ಯುದ್ಧ ಲಗಿ ನಹಿ ಹೇ ಪುರಾಣಿ ದುನಿಯಾ ನಯಿ ದುನಿಯಾ ಮೇ ಆಪಸ್ ಮೇ ಮಿಲ್ ಕೇಸೆ ಸಕ್ತೆ. ನಾವೇ ಹೇಳ್ತಾರೆ ಮನುಷ್ಯ ಏನು ತಿಳ್ಕೊಂಡಿದ್ದಾರೆ, ಅಸುರರು ದೇವತೆಗಳು ಯುದ್ಧ ಮಾಡಿದರು ಅಂತ. ಹೆಂಗೆ ಮಾಡಿದರು, ಎಲ್ಲಿ ಮಾಡಿದ್ರು, ಹಳೆ ಜಗತ್ತು ಹೊಸ ಜಗತ್ತು ಎರಡೂ ಸೇರದೇ ಇಲ್ಲ ಅಂದಮೇಲೆ ಯುದ್ಧ ಹೆಂಗೆ ಮಾಡ್ತಾರೆ. ದೇವತೆಗಳಿರೋ ಸತ್ಯುಗದಲ್ಲಿ, ಹಸುರಿರೋದು ಕಲಿಯುಗದಲ್ಲಿ, ಯುದ್ಧ ಹೆಂಗೆ ಮಾಡೋಕ್ಕೆ ಸಾಧ್ಯ? ಬಾಬಾ ಕೇತೆ ಪಾಸ್ಟ್ ಬಾತೋ ಜೋ ಹೋಗ್ತಾರದೆ ಉನ್ಕೋ ಬೈಟ್ರಿಕಾ ಉನ್ಕೋ ಕಹಾನಿಯಾ ಕಹೆಂಗೆ ಯೋಹಾರಾದಿ ಸವ್ ಯಹಾನ್ ಕೇಹೆ. ಬಾಬಾ ಹೇಳ್ತಾರೆ ಯಾವುದೆಲ್ಲ ಕಳೆದೋಗಿರೋ ಮಾತೆರು, ಕತೆ ಇತಿಹಾಸ ಎಲ್ಲ ಬರೀತಾರೆ ಕೂತ್ಕೊಂಡು. ನಾವು ಹೇಳ್ತಾರೆ ಹಬ್ಬಗಳು ಎಲ್ಲವೂ ಇಲ್ಲಿದೆ, ಏನೆಲ್ಲ ಭಕ್ತಿ ಮಾರ್ಗದ ಹಬ್ಬಗಳಿದೆ ಅದೆಲ್ಲವೂ ಇಲ್ಲಿದೆ. ಸಂಗಮ ಯುಗದ ಗಾಯನ ದ್ವಾಪರ್ಸೆ ಲೇಖರ್ ಮನಾತೆ ಸತ್ಯುಗ್ಮೇ ನೈ ಮನಾಯ ಜಾತೆ. ದ್ವಾಪರ ಯುಗದಿಂದ ಹಬ್ಬಗಳ ಆಚರಣೆ, ಸತ್ಯುಗದಲ್ಲಿ ಯಾವುದೇ ಹಬ್ಬದ ಆಚರಣೆಯ ಅವಶ್ಯಕತೆ ಇರೋದಿಲ್ಲ. ಎಸ್ಸ ಬುದ್ಧಿಮೆ ಸಮಜ್ನೇಕಿ ಬಾತೆ ಹೇ ದೇಹ ಅಭಿಮಾನಕ್ಕೆ ಕಾರಣ ಬಚ್ಚೆ ಬೋತ್ ಪಾಯಿಂಟ್ಸ್ ಭೂಲ್ ಜಾತೆ ಹೇ. ಇದೆಲ್ಲ ಬುದ್ಧಿಯಿಂದ ಚೆನ್ನಾಗಿ ತಿಳ್ಕೋಬೇಕಾಗಿರೋ ಮಾತುಗಳು, ಆದರೆ ಮಕ್ಕಳು ದೇಹಾಭಿಮಾನದ ಕಾರಣ ಬಹಳಷ್ಟು ಪಾಯಿಂಟ್ಸನ್ನು ಮರ್ತೇ ಬಿಡ್ತಾರೆ. ಇನ್ನು ಮರ್ತೋಗಿದ್ದನ್ನು ಜೀವನದಲ್ಲಿ ತರೋದು ಹೆಂಗೆ ಸಾಧ್ಯ? ತೋ ನಾಲೇಜ್ ತೋ ಬೋ ಸಹಜ ಹೇ ಸಾತ್ ರೋಜ್ ಮೇ ಸಾರಿ ನಾಲೇಜ್ ಧಾರಣ ಹೋ ಸಕ್ತಿ ಹೇ ಪೆಹಲೆ ಅಟೆನ್ಷನ್ ಚಾಯಿ ಯಾಕೆ ಯಾತ್ರಾ ಪರ್ ಜ್ಞಾನ ತುಂಬ ಸಹಜ. 7 ದಿನ ಕೋರ್ಸ್ ಕೇಳಿದರೆ ಸಾಕು ಎಲ್ಲ ಜ್ಞಾನನೂ ಅರ್ಥ ಆಗುತ್ತೆ, ಅರ್ಥ ಮಾಡಿಕೊಂಡ್ರೆ. ಬಾಕಿ ಎಲ್ಲದಕ್ಕಿಂತ ಮುಖ್ಯವಾಗಿರೋ ಅಟೆನ್ಷನ್ ಕೊಡಬೇಕಾಗಿರೋ ಮಾತು ನೆನಪಿನ ಯಾತ್ರೆ. ನೋಡಿ 7 ದಿನ ಕೋರ್ಸ್ ತಗೊಂಡ್ರೆ ಇನ್ನು ಜ್ಞಾನ ಹೇಳೋಕ್ಕೆ ಶುರು ಮಾಡಿಬಿಡ್ತಾರೆ, ಎಲ್ಲ ಜ್ಞಾನ ಬಂದುಬಿಡುತ್ತೆ. ಜ್ಞಾನ ತುಂಬ ಈಸಿ, ಆದರೆ ಪರಿಶ್ರಮ ಇರೋದು ಅಟೆನ್ಷನ್ ಕೊಡಬೇಕಾಗಿರೋದು ನೆನಪಿನ ಯಾತ್ರೆಯಲ್ಲಿ. ಅಚ್ಚ ಮೀಟೇ ಮೀಟೇ ಸಿಕ್ಕಿಲ್ಲದೆ ಬಚ್ಚೋ ಪ್ರತಿ ಮಾತ್ ಪಿತಾ ಬಾಪ್ ದಾದಕ ಯಾರ್ ಗುಡ್ ಮಾರ್ನಿಂಗ್ ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚೋ ಕೋ ನಮಸ್ತೆ. ಅಮ್ ರೂಹಾನಿ ಬಚ್ಚೋ ಕಿ ರೂಹಾನಿ ಬಾಪ್ ದಾದಕೋ ಯಾರ್ ಗುಡ್ ಮಾರ್ನಿಂಗ್ ನಮಸ್ತೆ ನಮಸ್ತೆ. ಸಾರೆ ನಾಟಕೋ ಸಾಕ್ಷಿ ಹೋಕರ್ ದೇಖ್ನ. ಈ ದೇಹದ್ದಿನ ನಾಟಕದಲ್ಲಿ ಪಾತ್ರ ಮಾಡ್ತಾನೂ ಇಡೀ ನಾಟಕವನ್ನು ಸಾಕ್ಷಿಯಾಗಿ ನೋಡಬೇಕು. ಒಂದು ತನ್ನ ಪಾತ್ರ ಚೆನ್ನಾಗಿ ಮಾಡಬೇಕು ನಾವು, ಇನ್ನೊಂದು ಡ್ರಾಮಾದಲ್ಲಿ ಎಲ್ಲರ ಪಾತ್ರ ಏನು ದೃಶ್ಯ ಇದೆ ಎಲ್ಲವನ್ನು ಸಾಕ್ಷಿಯಾಗಿ ನೋಡಬೇಕು. ಇಸ್ಮೇ ಮೋಂಜ್ನ ನಹಿ ಇಸ್ ದುನಿಯಾಗಿ ಕೋಯ್ ಬಿ ಚೀಸ್ ದೇಖ್ತೆ ಹುಯೇ ಬುದ್ಧಿಮೇ ಯಾದ ನಾಯಿ ಎಲ್ಲೂ ಗೊಂದಲದಲ್ಲಿ ಬರಬಾರ್ದು. ಕನ್ಫ್ಯೂಸ್ ಆಗೋ ಮಾತೇನೇ ಇಲ್ಲ. ಯಾರ ಪಾತ್ರ ನೋಡಿ, ಯಾವ ದೃಶ್ಯ ನೋಡಿ, ಈ ಜಗತ್ತಿನ ಯಾವುದೇ ವಸ್ತುಗಳನ್ನು ನೋಡ್ತಾ ಯಾವುದೂ ಬುದ್ಧಿಯಲ್ಲಿ ಬರಬಾರ್ದು. ನೋಡಿ, ಯಾವುದ್ರ ಕಡೆ ಇಚ್ಛೆ ಇರುತ್ತೆ, ಯಾವುದ್ರ ಕಡೆ ಆಸೆ ಇರುತ್ತೆ, ಆ ವಸ್ತು ಬುದ್ಧಿಯಲ್ಲಿ ಬಂದುಬಿಡುತ್ತೆ. ಇಚ್ಛೆ ಆಸೆಗಳಿಲ್ಲ ಅಂದರೆ ಅದನ್ನು ನೋಡಿದ್ರೆ ಬುದ್ಧಿಗೆ ಬರಲ್ಲ. ಅದಕ್ಕೆ ಬಾಬೇಡದೆ ಈ ಜಗತ್ತಿನ ಯಾವುದೇ ವಸ್ತು ನೋಡ್ತಾನೋ ಬುದ್ಧಿಮೆಯಾದನ ಯಾವುದ್ರ ಮೇಲೆ ಇಚ್ಛೆ ಇರುತ್ತೆ ಅದು ಪದೇ ಪದೇ ನೆನಪಿಗೆ ಬರುತ್ತೆ, ಅದು ಬರಬಾರ್ದು. 2. ಅಪನೇ ಅಸುರಿ ಸ್ವಭಾವಕ್ಕೋ ಬದಲು ದೈವಿ ಸ್ವಭಾವ ಧಾರಣ ಕರ್ನ. ತನ್ನ ಅಸುರಿ ಸ್ವಭಾವಗಳನ್ನು ಚೇಂಜ್ ಮಾಡಿಕೊಂಡು ದೈವಿ ಸ್ವಭಾವವನ್ನು ಧಾರಣೆ ಮಾಡಿಕೊಳ್ಳಿ. ಏಕೆಂದರೆ ಬಾಬು ಹೇಳಿದ್ರಲ್ಲ, ಮನೆಗಳಲ್ಲಿರಲಿ ಎಲ್ಲೇ ಇರಲಿ ಎಲ್ಲಿ ಸಂಘಟನೆ ಇರುತ್ತೆ ಅಲ್ಲಿ ಇದೆಲ್ಲ ಮಾತುಗಳಿವೆ.
ಆದರೆ ದೈವಿ ಗುಣದ ಧಾರಣೆ ಇದ್ದರೆ ಇವ್ಯಾವುದೇ ಅಸುರಿ ಗುಣಗಳ ತೊಂದರೆ ಕೊಡೋದು, ಕಾಲು ಎಳೆಯೋದು ಅಥವಾ ಬೇರೆಯವರಿಗೆ ದುಃಖ ಕೊಡೋದು, ಡಿಸ್ಟರ್ಬ್ ಮಾಡೋದು ಇದೆಲ್ಲ ಇರಲ್ಲ. ಅದಕ್ಕೆ ತನ್ನ ಅಸುರಿ ಸ್ವಭಾವನ ಚೇಂಜ್ ಮಾಡಿಕೊಂಡು ದೈವಿ ಸ್ವಭಾವವನ್ನು ಧಾರಣೆ ಮಾಡಿಕೊಳ್ಳಿ. ಏಕ ಲೋಕ ಮದದ್ಗಾರ್ ಹೋಕರ್ ಚಲನಾ ಹೆ, ಕಿಸಿಕೋ ತಂಗ್ ನಹಿ ಕರ್ನಾ ಹೆ. ಒಬ್ಬರು ಮತ್ತೊಬ್ಬರಿಗೆ ಸಹಯೋಗಿಗಳಾಗಿ ನಡಿಬೇಕು, ಯಾರಿಗೂ ತೊಂದರೆ ಕೊಡಬಾರ್ದು. ಪುರುಷಾರ್ಥದಲ್ಲಾಗಲಿ, ಸೇವೆಯಲ್ಲಾಗಲಿ, ವ್ಯಕ್ತಿಗತ ಜೀವನದಲ್ಲಾಗಲಿ ಯಾರಿಗೂ ತೊಂದರೆ ಕೊಡಬಾರ್ದು. ವರದಾನ ಸ್ವಯಂ ಸರ್ವಶಕ್ತಿಯೋಕೋ ಇಮರ್ಜ್ ರೂಪ ಮೇ ಅನುಭವ ಕರ್ನೆ ವಾಲಿ ಸರ್ವ ಸಿದ್ಧಿ ಸ್ವರೂಪ ಭವ. ಸ್ವಯಂ ಅಲ್ಲಿ ಸರ್ವಶಕ್ತಿಗಳನ್ನು ಇಮರ್ಜ್ ರೂಪದಲ್ಲಿ ಅನುಭವ ಮಾಡುವಂಥವರೇ ಸರ್ವ ಸಿದ್ಧಿ ಸ್ವರೂಪ ಭವ. ಏಕೆಂದರೆ ಸರ್ವಸಿದ್ಧಿ ಯಾವಾಗ ಸಿಗುತ್ತೆ? ಸರ್ವಶಕ್ತಿಗಳು ಸಮಯದಲ್ಲಿ ಇಮರ್ಜ್ ಇದ್ದರೆ, ಇಮರ್ಜ್ ರೂಪದಲ್ಲಿ ಅನುಭವ ಮಾಡಿ ಆವಾಗ ಸರ್ವಸಿದ್ಧಿ ಸ್ವರೂಪರಾಗ್ತೀರಿ. ಲೌಕಿಕ ಮೇ ಕಿಸಿಕೆ ಪಾಸ್ ಕಿಸಿ ಬಾತ್ ಕಿ ಶಕ್ತಿ ಹೋತಿ ಹೇ, ಚಾಹೆ ಧನ್ ಕಿ ಬುದ್ಧಿ ಕಿ ಸಂಬಂಧ ಸಂಪರ್ಕಿ ತೋ ಉಸೇ ನಿಶ್ಚಯ ರಹಿತಾ ಯೇ ಕ್ಯಾ ಬಡಿ ಬಾತ್. ಲೌಕಿಕ ರೀತಿಯಲ್ಲೂ ಯಾರ ಹತ್ರ ಯಾವುದೇ ಶಕ್ತಿ ಇರುತ್ತೆ, ಯಾವುದೇ ತಾಕತ್, ಅದು ಹಣದ ಬಲ ಇರ್ಬೋದು, ಬುದ್ಧಿ ಬಲ ಇರ್ಬೋದು, ಸಂಬಂಧ ಸಂಪರ್ಕದಲ್ಲಿರ್ಬೋದು, ಇನ್ ಮುಂತಾಗಿದ್ದು ಯಾರಿಗೆ ನಿಶ್ಚಯ ಇರುತ್ತೆ ಅವರಿಗೆ ಯಾವುದೇ ಮಾತಲ್ಲಿ ಇದು ಯಾವ ದೊಡ್ಡ ಮಾತು ಅನಿಸುತ್ತೆ. ನನ್ನ ಹತ್ರ ಇಷ್ಟು ಹಣ ಇದೆ, ಇದೇನು ದೊಡ್ಡದಲ್ಲ, ನನಗೆ ಇಷ್ಟು ಒಳ್ಳೆ ಸಂಬಂಧಿಕರಿದ್ದಾರೆ, ಇಂತಿಂಥವ್ರ ಪರಿಚಯ ಇದೆ, ಇದೇನು ದೊಡ್ಡ ಮಾತಲ್ಲ, ಬುದ್ಧಿ ಇದೆ ನನಗೆ, ನಾನು ಏನು ಬೇಕಾದರೂ ಮಾಡ್ತೀನಿ, ಈ ಥರ ಲೌಕಿಕ ರೀತಿಯಲ್ಲಿ ಇದೆಲ್ಲ ಇದ್ದಾಗ ಈ ಥರ ಅನಿಸುತ್ತೆ. ಶಕ್ತಿಗೆ ಆಧಾರಿಸಿ ಸಿದ್ಧಿ ಪ್ರಾಪ್ತ ಕರಲಿದೆ, ಅವ್ರ ಹತ್ರ ಏನು ಶಕ್ತಿಗಳಿದೆ ಅದರಿಂದ ಅವರು ಸಿದ್ಧಿಯನ್ನು ಅಥವಾ ಸಫಲತೆಯನ್ನು ಪಡ್ಕೊಳ್ತಾರೆ. ಆಕೆ ಪಾಸ್ತೋ ಸಭಿ ಶಕ್ತಿಯಾಗಿ ಅವಿನಾಶಿ ದಂತಿ ಶಕ್ತಿ ಸದಾ ಸಾತ್ರೆ. ನಾವೇ ಹೇಳ್ತಾರೆ ಅವ್ರ ಹತ್ರ ಎಲ್ಲವೂ ಇಲ್ಲ, ಒಂದೊಂದು ಇರ್ಬೋದು, ಕೆಲವು ಇರ್ಬೋದು, ಆದರೆ ನಿಮ್ಮ ಹತ್ರ ಎಲ್ಲ ಶಕ್ತಿಗಳು ಇದೆ. ಅವಿನಾಶಿ ಧನದ ಶಕ್ತಿ ಸದಾ ಜೊತೆಗಿದೆ. ಅವಿನಾಶಿ ಧನ ಜ್ಞಾನ ಧನ. ಬುದ್ಧಿಗೆ ಭೀ ಶಕ್ತಿ ಹೇ ತು ಪೊಜಿಷನ್ ಕಿ ಭೀ ಶಕ್ತಿ ಹೇ ಸರ್ವ ಶಕ್ತಿಯ ಆಪಮೇ. ನಿಮ್ಮ ಹತ್ರ ಬುದ್ಧಿಶಕ್ತಿನೂ ಇದೆ, ನಿಮ್ಮ ಪೊಜಿಷನಿನ ಶಕ್ತಿನೂ ಇದೆ. ಬಾಬೋರ್ ಎಷ್ಟು ಸ್ವಮಾನದ ಪೊಜಿಷನ್ ಕೊಟ್ಟಿದ್ದಾರೆ ಎಲ್ಲರಿಗೂ, ಸರ್ವ ಶಕ್ತಿನೂ ನಿಮ್ಮ ಹತ್ರ ಇದೆ. ಇನ್ನೇ ಸಿರಫ್ ಇಮರ್ಜ್ ರೂಪ ಮೇ ಅನುಭವ ಕರ ತು ಸಮಯ ಪರ ವಿಧಿ ದ್ವಾರ ಸಿದ್ಧಿ ಪ್ರಾಪ್ತ ಕರ ಸಿದ್ಧಿ ಸ್ವರೂಪ ಜಾಯಿ. ಅದನ್ನು ಕೇವಲ ಇಮರ್ಜ್ ರೂಪದಲ್ಲಿ ಇಟ್ಕೊಳ್ಳಿ. ನನಗೆಲ್ಲ ಸ್ವಮಾನ ಗೊತ್ತು, ನನಗೆಲ್ಲ ಜ್ಞಾನ ಗೊತ್ತು, ಎಲ್ಲ ಶಕ್ತಿ ಗೊತ್ತು. ಗೊತ್ತು ಅಂದರೆ ಗೊತ್ತಿರೋದನ್ನು ಸಮಯದಲ್ಲಿ ಇಮರ್ಜ್ ಆಗಬೇಕು. ನಾವು ಹೇಳ್ತಾರೆ ಇಮರ್ಜ್ ರೂಪದಲ್ಲಿ ಅನುಭವ ಮಾಡಿ ಆಗ ಸಮಯದಲ್ಲಿ ವಿಧಿಯಿಂದ ಸಿದ್ಧಿ ಪ್ರಾಪ್ತಿ ಮಾಡಿಕೊಂಡು ಸಿದ್ಧಿ ಸ್ವರೂಪರಾಗ್ತೀವಿ. ಯಾವುದೇ ಪರಿಸ್ಥಿತಿ ಇರ್ಬೋದು, ಯಾವುದೇ ಸಂದರ್ಭ ಇರ್ಬೋದು, ಸಿದ್ಧಿ ಪಡ್ಕೊಳ್ಬೇಕಂದ್ರೆ ವಿಧಿ ಸಮಯದಲ್ಲಿ ಆ ಶಕ್ತಿ, ಆ ಜ್ಞಾನ, ಆ ಗುಣ ಸಮಯದಲ್ಲಿ ಇಮರ್ಜ್ ಆದರೆ ಅಲ್ಲಿ ಸಿದ್ಧಿ, ಆವಾಗಲೇ ಸಿದ್ಧಿ ಸ್ವರೂಪರಾಗ್ತೀರಿ. ಎಲ್ಲ ನಮ್ಮ ಹತ್ರ ಇದೆ ಆದರೆ ಏನೂ ಉಪಯೋಗ ಇಲ್ಲ, ಇಮರ್ಜ್ ಇಲ್ಲ ಅಂದರೆ ಸಿದ್ಧಿ ಹೆಂಗೆ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ? ಅದರಿಂದ ಸರ್ವಶಕ್ತಿಗಳನ್ನು ಇಮರ್ಜ್ ರೂಪದಲ್ಲಿ ಅನುಭವ ಮಾಡಿ ಸರ್ವಸಿದ್ಧಿ ಸ್ವರೂಪರಾಗ್ತೀರಿ. ಸ್ಲೋಗನ್ ಮನ್ ಕೋ ಪ್ರಭು ಕಿ ಅಮಾನ ಸಮಜ್ಕರ್ ಉಸೇ ಸದಾ ಶ್ರೇಷ್ಠ ಕಾರ್ಯಮೇ ಲಗಾವ್. ನಿಮ್ಮ ಮನಸ್ಸನ್ನು ಪ್ರಭುವಿನ ಕೊಡುಗೆ ಅಂತ ತಿಳಿದು, ಉಡುಗೊರೆ ಅಂತ ತಿಳಿದು ಅದನ್ನು ಸದಾ ಶ್ರೇಷ್ಠ ಕಾರ್ಯದಲ್ಲಿ ಉಪಯೋಗಿಸಿ. ಏಕೆಂದರೆ ಭಗವಂತ ಕೊಟ್ಟಿರೋ ಬಹುದೊಡ್ಡ ಶಕ್ತಿ, ನಾವೇ ಹೇಳ್ತೀರಿ ಈ ಮನಸ್ಸು, ಇದನ್ನು ನೀವು ಶ್ರೇಷ್ಠ ಕಾರ್ಯದಲ್ಲಿ ಉಪಯೋಗಿಸಿ. ಶ್ರೇಷ್ಠ ಚಿಂತನೆ ಶ್ರೇಷ್ಠ ಕಾರ್ಯದಲ್ಲಿ ಉಪಯೋಗಿಸಿ. ಏಕೆಂದರೆ ಗಿಫ್ಟ್ ಯಾರು ಕೊಟ್ಟಿದ್ದಾರೆ ಅದಷ್ಟು ಅಮೂಲ್ಯವಾಗಿ ಕೊಟ್ಟಿದ್ದಾರೆ. ಜಗತ್ತಲ್ಲೂ ಅತಿ ದೊಡ್ಡ ಶಕ್ತಿ ಅಂದರೆ ಮನಸ್ಸು. ನಾವು ಹೇಳ್ತಾರೆ ಅದನ್ನು ಶ್ರೇಷ್ಠ ಕಾರ್ಯದಲ್ಲಿ ಉಪಯೋಗಿಸಿ. ಏಕೆಂದರೆ ಹೇಗೆ ಉಪಯೋಗಿಸ್ತೀವಿ ಅದರಂತೆ ಕರ್ಮ, ಅದರಂತೆ ಮತ್ತೆ ಪ್ರತಿಫಲ ಬರುತ್ತೆ. ಗಾಡ್ ಗಿಫ್ಟ್ ಇದೆ ನೋಡಿ, ಮನಸ್ಸಲ್ಲಿ ಎಷ್ಟು ಶಕ್ತಿ ಇದೆ, ಮನಸ್ಸು ಎಂತಹ ಶಕ್ತಿ. ಸೊ ಅದರಿಂದ
ಯಾವ ಸಿದ್ಧಿ ಬೇಕಾದ್ರೂ ಸಮಯದಲ್ಲಿ ನೆನಪು ಬರಬೇಕು ಶಕ್ತಿಗಳೊಂದು. ಆ ಶಕ್ತಿ ಸಮಯದಲ್ಲಿ ಬರೋದು ಯಾವುದ್ರಲ್ಲಿ? ಮನಸ್ಸಲ್ಲಿ. ಅದಕ್ಕೆ ಬಾಬುವರು ಕೊಟ್ಟಿರೋ ಗಿಫ್ಟನ್ನು ಶ್ರೇಷ್ಠ ಕಾರ್ಯದಲ್ಲಿ ಉಪಯೋಗಿಸಿ. ಸದ್ಗುರುವಿನ ಮೊದಲನೇ ಶ್ರೀಮದ್ದನೇ ದೇಹಿ ಅಭಿಮಾನಿಗಳಾಗಿ ಈ ದೇಹಾಭಿಮಾನನ ಬಿಟ್ಟುಬಿಡಿ. ಏಕೆಂದರೆ ಎಲ್ಲ ಸಮಸ್ಯೆಯ ಮೂಲನೇ ದೇಹಾಭಿಮಾನ. ಯಾವುದೇ ಇಚ್ಛೆ ಆಗಲಿ ಆಸೆ ಆಗಲಿ ಇಷ್ಟು ಬೆಲೆ ಬಾಳದನ್ನು ತೊಡಬೇಕು, ಉಡಬೇಕು, ಧರಿಸ್ಬೇಕು, ಅದರಿಂದ ಇನ್ನೂ ದೇಹಾಭಿಮಾನ ಹೆಚ್ಚುತ್ತೆ. ಏಕೆಂದರೆ ವನವಾಸದಲ್ಲಿದ್ದೀರಿ, ವಾನಪ್ರಸ್ಥಿಗಳಾಗಿದ್ದೀರಿ. ಅದರಿಂದ ಬ್ರಾಹ್ಮಣರು ಎಷ್ಟು ಸರಳ ಜೀವನ, ಉಚ್ಚ ವಿಚಾರ ಅಷ್ಟು ಶ್ರೇಷ್ಠ. ಓಂ ಶಾಂತಿ.